ಒಂದು ಭಕ್ತಿಯ ಒಂದು ಮೌಲ್ಯಗಳನ್ನು ಅದು ನಮ್ಮನ್ನು ಬಿಂಬಿಸ್ತಾವ, ಪ್ರತಿಪಾದನೆ ಮಾಡ್ತಾವ ಅಂತಂದು. ಹೀಗಾಗಿ ತತ್ವಪದಗಳೇನಿದಾವಲ್ಲ ಮನರಂಜನೆಗಿಂತ ನೀತಿಯನ್ನು ಹೇಳ್ತವೆ, ಮತ್ತು ಅಷ್ಟೇ ಅಲ್ಲ ಅವು ಧಾರ್ಮಿಕವಾದಂತಹ ಅನುಭವಗಳನ್ನು ಮತ್ತು ಅಲ್ಲಿ ತತ್ವವನ್ನು ಹೇಳಲು ಪ್ರಾರಂಭ ಮಾಡ್ತವೆ ಅಂತ. ಆದ್ದರಿಂದ ತತ್ವಪದಕಾರರಲ್ಲಿ ತತ್ವವೇ ಅವರ ಪ್ರಪಂಚ, ತತ್ವದ ಮೂಲಕ ಧಾರ್ಮಿಕತೆಯ ಮೂಲಕ ತತ್ವವನ್ನು ಹಾಡಲು ತಮ್ಮ ಮಾನಸಿಕವಾದಂತ ಒಂದು ಸಿದ್ಧತೆಯನ್ನು ಮಾಡಿಕೊಂಡಂತವರೇ ತತ್ವಪದಕಾರರು ಅಂತ. ಹೀಗಾಗಿ ಒಂದು ಶೈವ ಧರ್ಮದ ಅನುಯಾಯಿಗಳಾಗಿರತಕ್ಕಂತಹ ಕಾಪಾಲಿಕರಾಗಿರ್ಬೋದು, ಕಳಾಮುಖರಾಗಿರ್ಬೋದು, ನಾಥರಾಗಿರ್ಬೋದು, ಸಿದ್ಧರಾಗಿರ್ಬೋದು, ಇವರೆಲ್ಲ ಏನು ಅಂತಂದಾಗ ಒಂದು ಶಕ್ತಿಯ ಆರಾಧಕರು ಇವರೆಲ್ಲ ಅಂತಂದು. ಹಾಗಾಗಿ 10ನೇ ಶತಮಾನದಲ್ಲಿ ಕಂಡು ಬರತಕ್ಕಂತಹ ಈ ಶೈವ ಮತ್ತು ಬೌದ್ಧ ಧರ್ಮಗಳಲ್ಲಿ ಮಾತ್ರ ಕಂಡು ಬಂದಂತಹ ಈ ತಾಂತ್ರಿಕ ಆಚರಣೆಗಳು ಏನಿದೆಯಲ್ಲ, ಮುಂದೆ ಭಾರತದ ಅನೇಕ ತಾಂತ್ರಿಕ ಪಂಥಗಳಲ್ಲಿಯೂ ಸಹಿತ ನಾವು ಕಾಣಲು ಸಾಧ್ಯವಾಯಿತು ಎಂಬುದನ್ನು ಗಮನಿಸಬೇಕು. ಅದರಲ್ಲಿ ಒಂದು ಜೈನ ಆಗಿರ್ಬೋದು, ಬೌದ್ಧ ಧರ್ಮವಾಗಿರ್ಬೋದು, ನಾಥ, ಕಾಳಾಮುಖ, ಕಾಪಾಲಿಕ, ಅವಧೂತ, ನಾಥ, ಸಿದ್ಧ, ವಚನಕಾರರ ಧಾರೆಯ ಒಂದು ತಾತ್ವಿಕ ಗಟ್ಟಿಯಾದಂತಹ ಎಲ್ಲಾ ಧಾರೆಗಳು ಏನಿದಾವಲ್ಲ ಇವು ತತ್ವಪದಕಾರರಲ್ಲಿ ಮಾತ್ರ ನಮಗೆ ಕಾಣಲು ಸಾಧ್ಯವಾಗ್ತದ. ಹೀಗಾಗಿ ಅನೇಕ ತತ್ವಪದಕಾರ ಏನಿದೆಯಲ್ಲ ಒಂದು ಸಿದ್ಧ ಪರಂಪರೆಗೆ ಸೇರಿದಂತಹ ನೇರ ವಾರಸುದಾರರು ಅಂದ್ರೆ ತತ್ವಪದಕಾರರು. ಸಿದ್ಧರು, ಅವಧೂತರು, ಆರೂಢರು ಮತ್ತು ಅಚಲ ಗುರು, ಗುರು ಮಕ್ಕಳು ಮತ್ತು ಗುರು ಭಕ್ತಿ ಪಡೆದಂತವರು, ಶಿವಯೋಗಿಗಳು, ಬಯಲು ಸಾಧಕರು, ಅಸಂಖ್ಯಾತವಾದಂತ ಸಾಧಕ ಚಿಂತನ ಪ್ರಸ್ಥಾನಗಳೆಲ್ಲ ಈ ತತ್ವಪದ ಸಾಹಿತ್ಯದಲ್ಲಿ ನಾವು ಕಾಣಲು ಸಾಧ್ಯ. ಆದ್ದರಿಂದ ಈ ತತ್ವಪದಗಳಲ್ಲಿ ಅಲ್ಲಮನ ಬಯಲಿದೆ, ನಿರಾಕಾರವಿದೆ, ಶೂನ್ಯವಿದೆ ಮತ್ತು ನಿಜಗುಣರ ಒಂದು ಷಟ್ ಸ್ಥಲಗಳಿವೆ. ಆಮೇಲೆ ದತ್ತಪೀಠ ಪರಂಪರೆಯವರ ಒಂದು ಅಚಲ ಸಿದ್ಧಾಂತವಿದೆ, ಮತ್ತು ಅದಕ್ಕಿಂತ ಮೇರುತನ ಅಂತಂದಾಗ ಇಲ್ಲಿ ಶಾಕ್ತರ ಒಂದು ಶಾಂಭವಿ ಯೋಗವನ್ನು ಸಹಿತ ನಾವು ಕಾಣಲು ಸಾಧ್ಯವಾಗ್ತದ. ಶಂಕರಾಚಾರ್ಯರ ಅದ್ವೈತ ಒಂದು ಮಾರ್ಗದ ನೆಲೆಗಳನ್ನು ಸಹಿತ ನಾವು ಈ ತತ್ವಪದಕಾರರಲ್ಲಿ ಕಾಣ್ತೇವೆ ಅಂತಂದು. ಸೂಫಿ ಪಂಥದವರ ಒಂದು ಪ್ರೀತಿಯ ಒಡನಾಟ ಏನಿದೆಯಲ್ಲ ತತ್ವಪದಗಳಲ್ಲಿ ಸಹಿತ ನಾವು ಕಾಣಲು ಸಾಧ್ಯ ಅಂತಹ. ಆದರೆ ಇವೆಲ್ಲ ಏನಿದೆಯಲ್ಲ ಒಂದು ಭಾರತೀಯ ಭಕ್ತಿ ಪಂಥದ ತತ್ವ ಪ್ರಧಾನವಾದ ಒಂದು ನಡೆಯಾದರೂ ಅದು ಅನುಯಾಯಿತಿಯನ್ನು ಪಡೆದುಕೊಂಡರೂ ಸಹಿತ ಸಾಹಿತ್ಯ ಚರಿತ್ರಕಾರರಲ್ಲಿ 18ನೇ ಮತ್ತು 19ನೇ ಶತಮಾನ ಏನಿದೆಯಲ್ಲ ಅದನ್ನು ಕತ್ತಲೆ ಯುಗ ಎಂದು ಚರಿತ್ರಕಾರರು ಅಲ್ಲಿ ಗುರುತಿಸಿದ್ದನ್ನು ಕಾಣ್ತೇವೆ. ಯಾಕಂತಂದ್ರೆ ಅಂದಿನ ಒಂದು ಧರ್ಮಗಳ ಒಂದು ತಿಕ್ಕಾಟದಲ್ಲಿ ಬಂಡಾಯದ ಒಂದು ಪ್ರತಿಭಟನೆಗೆ ತತ್ವಪದಗಳು ಏನಿದೆಯಲ್ಲ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಅಲಕ್ಷ್ಯತನಕ್ಕೆ ಒಳಗಾಗಿತ್ತು, ನಿರ್ಲಕ್ಷ್ಯ ಒಳಗಾಗಿತ್ತು ಅಂತ. ಆದ್ದರಿಂದ ಸಂಶೋಧಕರಿಗೆ ಮತ್ತು ಸಾಹಿತ್ಯ ಚರಿತ್ರಕಾರರಿಗೆ ಈ ತತ್ವಪದ ಸಾಹಿತ್ಯ ಒಂದು ಸಾಹಿತ್ಯ ಅನ್ನುವ ಒಂದು ಚಿಂತನೆಯನ್ನು ಸಹಿತ ಅವ್ರು ಮಾಡಿರಲಿಲ್ಲ. ಹೀಗಾಗಿ ಅದರ ಒಂದು ಕೊರತೆಯನ್ನು ನಾವು ಮನಗಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪದವಿ ತರಗತಿಗಳಲ್ಲಿ ವಚನ ಸಾಹಿತ್ಯವನ್ನು ಒಂದು ಸಾಹಿತ್ಯ ಪ್ರಕಾರದಲ್ಲಿ ಆಯ್ಕೆಯನ್ನು ಇಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ತತ್ವಪದ ಸಾಹಿತ್ಯವನ್ನು ವಿಶ್ವವಿದ್ಯಾಲಯಗಳಲ್ಲಿ ಇಟ್ಟದನ್ನು ಸಹಿತ ನಾನೆಲ್ಲ ಕಂಡಿದ್ದೇನೆ. ನಾನು ಇಲ್ಲಿ ಜಿಲ್ಲೆಯ 3 ಜನ ತತ್ವಪದಕಾರರ ಕುರಿತು ನಾನಿಲ್ಲಿ ಮಾತನಾಡಲು ಪ್ರಾರಂಭಿಸ್ತೇವೆ. ಅದರಲ್ಲಿ ಗೂಗಲ್ ಪರಪ್ಪಯ್ಯ, ವೆಂಕಟಾಪುರ ಕೇಮಣ್ಣ ಮತ್ತು ಉಡಿಕೆ ತಾತಪ್ಪಯ್ಯ ಅನ್ನತಕ್ಕಂಥ ಈ 3 ಜನ ಜಿಲ್ಲೆಯ ತತ್ವಪದ ಪರಂಪರೆಯನ್ನು ಗಟ್ಟಿಗೊಳಿಸಿದಂಥವರು ಮತ್ತು ಅಷ್ಟೇ ರೀತಿಯಾದಂತಹ ಒಂದು ಅನುಭಾವಿಕ ಹಾಡುಗಳನ್ನು ಬರೆದಂಥವರು, ಸಮೃದ್ಧವಾದಂತಹ ಒಂದು ಸಾಹಿತ್ಯಿಕವಾದ ಸೃಷ್ಟಿ ಮಾಡಿದಂಥವರು ಈ 3 ಜನ ತತ್ವಪದಕಾರರು. ವಿಶ್ವಕರ್ಮ ಕುಲದಿಂದ ಬಂದಿರತಕ್ಕಂತಹ ಈ ತತ್ವಪದಕಾರರ ಒಂದು ಚರ್ಚೆಯನ್ನು ನಾನು ಕೈಗೆತ್ತಿಕೊಳ್ಳುತ್ತೇನೆ. 18ನೇ ಶತಮಾನದಲ್ಲಿ ಗೂಗಲ್ ಪರಪ್ಪಯ್ಯ ಬಹಳ ಒಬ್ಬ ಶ್ರೇಷ್ಠ ತತ್ವಪದಕಾರ ಅಂತ ಹೇಳ್ತೇನೆ. ಅದರಲ್ಲಿ ಏನು ಅಂತಂದಾಗ ಗೂಗಲ್ ಬಂತನ್ನು ಅಂದ್ರೆ ದೇವದುರ್ಗ ತಾಲೂಕಿನ ಒಂದು ಗಬ್ಬೂರಿನ ಒಂದು ಪಕ್ಕದಲ್ಲಿ ಬರತಕ್ಕಂಥದ್ದೇ ಗೂಗಲ್ ಅಂತ. ಈ ಗೂಗಲ್ ಏನು ಅಂತಂದಾಗ ಪ್ರಾಚೀನ ಒಂದು ಕರ್ನಾಟಕದಲ್ಲಿ ಇದು ಒಂದು ಅಗ್ರಹಾರ ಅಂತ ಒಂದು ಶಾಸನಗಳು ಸಹಿತ ಹೇಳ್ತವೆ ಅಂತಂದು. ಅಲ್ಲಿ ಭಕ್ತಿಯ ಒಂದು ಸಮೃದ್ಧತೆಯನ್ನು ಕಾಣ್ಬೋದು, ಸಾಹಿತ್ಯಿಕ ಒಂದು ಸಮೃದ್ಧತೆಯನ್ನು ಸಹಿತ ಗೂಗಲ್ನ ಒಂದು ಪರಿಸರದಲ್ಲಿ ಸಹಿತ ಕಾಣಲು ಸಾಧ್ಯವಾಗ್ತಾ ಇದೆ. ಮತ್ತೆ ಬಿಬ್ಬಿ ಬಾಚರಸ್ ಆಗಿರ್ಬೋದು, ಮೊಸರು ಕಲ್ಲಿನ ಮುಕ್ತಾಯಕ ಮತ್ತು ಇಲ್ಲಿ ಬರತಕ್ಕಂತ ಚನ್ನವೀರ ಶರಣರ ಒಂದು ಸಾಹಿತ್ಯಿಕವಾದಂತ ಅವಲೋಕನಗಳನ್ನೆಲ್ಲ ಕಂಡಂತೆಲ್ಲ ಇದು ಭಕ್ತಿಯ
ತವರೂರು ಜ್ಞಾನ ಮತ್ತು ಭಕ್ತಿಯ ಒಂದು ಸುಕ್ಷೇತ್ರವಾಗಿ ಬೆಳೆದದ್ದನ್ನು ಕಾಣಬಹುದು ಅಂತ. ಗುಲ್ಬರ್ಗ ಜಿಲ್ಲೆಯ ಒಂದು ಯಾದಗಿರಿ ತಾಲೂಕಿನ ಬೆಂಡೆ ಬೆಂಬಳೆ ಎಂಬತಕ್ಕಂತ ಒಂದು ಚಿಕ್ಕ ಹಳ್ಳಿಯಲ್ಲಿ ಪರಪ್ಪಯ್ಯ ಜನ್ಮ ಪಡೆದದ್ದನ್ನು ಕಾಣಬಹುದು. ಪರಪ್ಪಯ್ಯ ಮತ್ತು ಬೆಂಡೆ ಬೆಂಬಳೆಯ ಒಂದು ವಿಶ್ವಕರ್ಮ ಕುಟುಂಬದಲ್ಲಿ ಜನ್ಮಿಸಿದಂತವರು. ಪರಪ್ಪನವರು ಬೆಂಡೆ ಬೆಂಬಳೆಯ ಒಂದು ಆ ಪರಿವಾರದಲ್ಲಿ ಅವರ ಒಂದು ತಂದೆ ತಾಯಿಗಳು ಅಂತಂದಾಗ ತಾಯಿ ಕಾಳಮ್ಮ, ತಂದೆ ಮಾನಪ್ಪ ಅಂತ ಊರ ಹೊರಗಿನ ರಾಮೇಶ್ವರ ದೇವಸ್ಥಾನದಲ್ಲಿ ಅವರು ಧ್ಯಾನಾಸಕ್ತರಾಗಿ ಉಳಿದಿದ್ದನ್ನು ಕಂಡಂತಹ ತಂದೆ ತಾಯಿಗಳು ಮಗನ ಒಂದು ವಿಚಿತ್ರ ವರ್ತನೆಗೆ ಆ ಒಂದು ಪರಿಹಾರ ಹುಡುಕ್ಬೇಕು ಅಂತಂದು ಅವನಿಗೆ ಶೀಘ್ರವೇ ಸಾವಿತ್ರಿ ಅನ್ನೋತಕ್ಕಂತಹ ಕನ್ಯೆಯ ಜೊತೆಗೆ ವಿವಾಹವನ್ನು ಸಹಿತ ಮಾಡ್ತಾರೆ. ಮತ್ತೆ ಆ ವಿವಾಹದ ನಂತರ ಸಾಂಸಾರಿಕವಾದಂತಹ ಜವಾಬ್ದಾರಿ ಹೆಚ್ಚಾದಂತೆಲ್ಲ ಇವರ ಒಂದು ಅನ್ಯ ಮನಸ್ಕತೆ ಮತ್ತು ಆಮೇಲೆ ಏನು ಅಂತಂದಾಗ ಒಂದು ಆಧ್ಯಾತ್ಮದ ಕಡೆ ಒಲವಿರತಕ್ಕಂತಹ ಗೂಗಲ್ ಪರಪ್ಪಯ್ಯ ಒಂದು ದುಡಿತವನ್ನು ಕಂಡುಕೊಳ್ಳಲಾದೆ ನಿರಾಸಕ್ತಿ ಇದ್ದಂತ ಒಂದು ಸಂದರ್ಭದಲ್ಲಿ ಶಾಂತರಸರು ಅವರು ಒಂದ್ ಕಡೆ ಹೇಳ್ತಾರೆ, ಅದು ಬುತ್ತಿ ಬಸವನ ಕಟ್ಟೆ ಅನ್ನೋತಕ್ಕಂತಹ ಮಾತು ಹೇಳ್ತಾರೆ ಅಂತ. ಬುತ್ತಿ ಬಸವನ ಕಟ್ಟೆ ಅದು ಎಲ್ಲಿ ಬರ್ತದೆ ಅಂತಂದಾಗ ಇದು ಯಾದಗಿರಿ ಜಿಲ್ಲೆಗೆ ಹೋಗತಕ್ಕಂತಹ ಒಂದು ರಸ್ತೆಯಲ್ಲಿ ಕದಿರಾಪುರ ಅನ್ನೋತಕ್ಕಂತ ಒಂದು ರಸ್ತೆಯಲ್ಲಿ ಒಂದು ಬುತ್ತಿ ಬಸವನ ಒಂದು ಕಟ್ಟೆಯ ಒಂದು ಪ್ರಸ್ತಾಪ ಅಲ್ಲಿ ಬರ್ತದ ಅಂತಂದು ದಾರಿ ಹೋಕರು ಅಲ್ಲಿ ವ್ಯವಹಾರಕ್ಕೋಸ್ಕರ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದಾಗ ಲಾಭದಿಂದ ಬಂದಿರತಕ್ಕಂತ ಮೊತ್ತವನ್ನು ನೈವೇದ್ಯವನ್ನಾಗಿ ಆ ಬುತ್ತಿ ಬಸವನ ಒಂದು ಕಟ್ಟೆಯ ಮೇಲೆ ಇಟ್ಟು ಹೋಗ್ತಾ ಇದ್ರು ಅಂತ. ಆ ನೈವೇದ್ಯವನ್ನೇ ತೆಗೆದುಕೊಂಡು ಪರಪ್ಪಯ್ಯ ತನ್ನ ಸಂಸಾರದ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದ ಅನ್ನತಕ್ಕಂತ ಒಂದು ಅಂಶ ಅಲ್ಲಿ ಶಾಂತರಸರೇ ಇದನ್ನು ಹೇಳಿದ್ದು. ಮತ್ತು ಅಷ್ಟೇ ಅಲ್ಲ, ಅವರು ಗೂಗಲ್ ಪರಪ್ಪಯ್ಯ ಏನು ಅಂತಂದಾಗ ಪ್ರಭುದೇವರ ಒಂದು ಆರಾಧ್ಯ ಭಕ್ತ ಅಂತಂದು, ಅಂದ್ರೆ ಗೂಗಲ್ ನಲ್ಲಿ ಪ್ರಭುದೇವರು ಅನ್ನತಕ್ಕಂಥ ಒಂದು ದೇವಸ್ಥಾನವಿದೆ, ಗುಹೆಗೂ ಅಲ್ಲಿ ಬರ್ತದೆ. ಅಲ್ಲಿ ಗೂಗಲ್ ಪರಪ್ಪಯ್ಯನಿಗೆ ಪ್ರಭುದೇವರೇ ತನ್ನ ಆರಾಧ್ಯ ದೈವ ಅಂತಂದು ಹೇಳ್ತಾನೆ. ಆದ್ದರಿಂದ ಇಲ್ಲಿ ಗೂಗಲ್ ಪರಪ್ಪಯ್ಯನ ಜೊತೆಗೆ ಸಾಕಷ್ಟು ರೀತಿಯಾದಂತಹ ಒಂದು ಪವಾಡ ಸದೃಶವಾದಂತಹ ಕಥೆಗಳು ಇದ್ದಾವ. ಆದರೆ ನಾ ಇಲ್ಲಿ ಕೆಲವನ್ನು ಮಾತ್ರ ನಾನಿಲ್ಲಿ ಹೇಳಲು ಸಾಧ್ಯವಾಗ್ತದ ಹೇಳ್ತೇನೆ. ಹೀಗೆ ಒಂದು ಬೆಂಡೆ ಬೆಂಬಳೆಯನ್ನು ಅವನು ಬಿಟ್ಟು ಮತ್ತು ಗೂಗಲ್ ನಲ್ಲಿ ತನ್ನ ಪ್ರಭುವಿನ ಜೊತೆಗೆ ಇರಲು ಪ್ರಾರಂಭ ಮಾಡ್ತಾನೆ. ಅಷ್ಟೇ ಅಲ್ಲ, ಒಬ್ಬ ಪರಮ ಭಕ್ತನಾಗಿ ಪ್ರಭುವಿನ ಪರಮ ಭಕ್ತನಾಗಿ ಮತ್ತು ತತ್ವ ಪದಗಳನ್ನು ಕಟ್ಟಿ ಹಾಡಿದಂತಹ ಒಬ್ಬ ಶ್ರೇಷ್ಠ ತತ್ವ ಪದಕಾರ. ಮೌಢ್ಯ ಮತ್ತು ಕಂದಾಚಾರಗಳನ್ನೆಲ್ಲ ಆ ಸಂಪ್ರದಾಯಗಳನ್ನೆಲ್ಲ ಪ್ರಶ್ನಿಸಿದವ ಅಂತಂದು ಶಾಕ್ತ ಧರ್ಮದ ಅನುಯಾಯಿಯಾಗಿ ತನ್ನ ಒಂದು ಪದ್ಯಗಳಿಗೆ ಪರ್ವ ಪರ್ವ ಅನ್ನತಕ್ಕಂತಹ ಅಂಕಿತದ ಮೂಲಕ ಸುಮಾರು 93 ತತ್ವ ಪದಗಳನ್ನು ಅವನು ಬರೆದಿದ್ದಾನೆ. ಆದರೆ ದೇವ ಸೂಗೂರಿನ ವೀರಭದ್ರನ ಅವತಾರದಲ್ಲಿ ಪೂಜೆಗೊಳ್ಳುತ್ತಿರುವತಕ್ಕಂತಹ ಶ್ರೀ ಸೂಗೂರೇಶ್ವರ ದೇವರು ಈತನ ಮನೆ ದೇವರು ಅನ್ನೋತಕ್ಕಂತಹ ಮಾತು ಈಗಲೂ ಇದೆ. ಅಲ್ಲಿ ಗೂಗಲ್ ಪರಪ್ಪಯ್ಯ ಸೂಗೂರೇಶ್ವರನ ಆರಾಧ್ಯ ದೈವ ಅನ್ನೋತಕ್ಕಂತಹ ಒಂದು ಹಾಡು ಎಷ್ಟು ಸಮರ್ಥವಾದ ಹಾಡು ಇದು ಅಂತಂದಾಗ, ಮೊರೆ ಹೊಕ್ಕು ನೀ ಕಾಯೋ ಮಲೆತ ಮಲ್ಲನ ಗೂಳಿ ಸುಗೂರು ವೀರ ಕರೆದರೆ ಓ ಎಂದು ಕಾಮಿತ ಫಲದಾಯ ಸುಗೂರು ವೀರ 360 ವ್ಯಾಧಿ ವಿಘ್ನದ ಗಂಡ ಸುಗೂರು ವೀರ ವಜ್ರದ ಕಣಿಗೆ ನಿನ್ನ ವರವೆಂಬ ವಾಕ್ಯವು ಸುಗೂರು ವೀರ ಬಿಬ್ಬಿ ಬಾಚರಸರ ಮನೆ ದೇವ ಸುಗೂರು ವೀರ ಅಂತ ಇಲ್ಲಿ ಸುಗೂರು ವೀರನ ಒಂದು ವೀರಭದ್ರ ದೇವರ ಅವತಾರದಲ್ಲಿ ಪೂಜೆಗೊಳ್ಳತಕ್ಕಂತಹ ಸುಗೂರು ವೀರನಿಗೆ ಮಲೆತ ಮಲ್ಲನ ಗುಳಿ ಅಂತ ಹೇಳ್ತಾನೆ. ಭಕ್ತರ ಒಂದು ಇಷ್ಟಾರ್ಥಗಳನ್ನು ಅಲ್ಲಿ ಕೊಡತಕ್ಕಂಥವನು ನೀನೇ ಅನ್ನತಕ್ಕಂತ ಹೇಳ್ತಾನೆ. 360 ವಿಘ್ನಗಳನ್ನು ದೂರ ಮಾಡಿದಂಥವನು ಅನ್ನತಕ್ಕಂಥ ಮಾತು ಆ ಸುಗೂರು ವೀರನ ಬಗ್ಗೆ ಹೇಳಬೇಕಾದರೆ ಇಲ್ಲಿ ಹೆಚ್ಚಾಗಿ ಅಂತಂದಾಗ ಭಕ್ತಿ ಮತ್ತು ಆಧ್ಯಾತ್ಮದ ಒಂದು ಹಸಿವಿನಲ್ಲಿ ಏನಿದೆಯಲ್ಲ, ಒಬ್ಬ ತಾತ್ವಿಕ ವ್ಯಕ್ತಿಯಾಗಿ ಬೆಡಗಿನ ಹಾಡಿಗಿನ ಮೂಲಕ ಕಾಲಜ್ಞಾನಿಯಾಗಿ ಸಹಿತ ಅನೇಕ ತತ್ವ ಪದಗಳನ್ನು ಬರೆದಿದ್ದನ್ನು ಕಾಣ್ತೇವೆ. ಇಷ್ಟೇ ಅಲ್ಲ, ಯಾದಗಿರಿ ಜಿಲ್ಲೆಯ ಒಂದು ಸಮೀಪವೇ ಕಂಡು ಬರತಕ್ಕಂತಹ ತಿಂತಿಳಿ ಮೌನಪ್ಪಯ್ಯನ ಒಂದು ಸ್ಥಳವು ಸಹಿತ ಇಲ್ಲೇ ಬರ್ತದ ಅದು. ಹಾಗಾಗಿ ಮೌನಪ್ಪಯ್ಯನ ಒಂದು
ಆಧ್ಯಾತ್ಮ ಮತ್ತು ಭಕ್ತಿಯ ಪ್ರಭಾವ ಏನಿದೆಯಲ್ಲ, ಇಲ್ಲಿ ಗೂಗಲ್ ಪರಪ್ಪಯ್ಯನ ವ್ಯಕ್ತಿತ್ವದ ಮೇಲೆ ಬಹಳ ಒಂದು ಗಾಢವಾದಂತಹ ಒಂದು ಪ್ರಭಾವ ಅಲ್ಲಿ ಬೀಳ್ತದೆ ಅನ್ನತಕ್ಕಂತ ಮಾತಿದೆ. ಇವರ ಒಂದು ಪವಾಡ ಕಥೆಗಳಲ್ಲಿ ಸಾಕಷ್ಟು ಬರ್ತವ. ಆದ್ರೆ ನಾವು ಒಂದು ಮಾತ್ರ ಇಲ್ಲಿ ಹೇಳ್ತೀನಿ, ಚಿಂತಿಣಿಯಲ್ಲಿ ಆ ಪುರುವಂತರ ಒಂದು ಪಂಕ್ತಿಗೆ ಮಾದಲಿಯ ಒಂದು ಕಟ್ಟಿಗೆ ಕುಳಿತುಕೊಂಡು ಊಟ ಮಾಡಿ ಅದೃಶ್ಯನಾದ ಅನ್ನತಕ್ಕಂತಹ ಒಂದು ವಿಚಾರ ಅಲ್ಲೆಲ್ಲ ಬರ್ತದೆ. ಮತ್ತು ಇಲ್ಲಿ ಹೇಳ್ತಾನೆ, ಇಲ್ಲಿ ಪರಪ್ಪಯ್ಯ ಒಂದು ಗುರುವಿನ ಬಗ್ಗೆ ಮಾತನಾಡಬೇಕಾದ್ರೆ ಎಷ್ಟು ಚಂದ ಹೇಳ್ತಾನೆ ಅಂತಂದಾಗ, ಗುರುವೇ ನೀ ಕೇಳು ಚನ್ನಬಸವಣ್ಣ, ಲಿಂಗವಂತರು ನೀವು ಚೆನ್ನಾಗಿ ಕೇಳಿರಿ, ಗುಂಡದೊಳಗಿನ ನೀರು ಕಂಡವರ ಕಾಲೆದಿ ಕುಂಡಿ ಮಂಡೆಗಳೆಲ್ಲ ಕೂಡಿ ತೊಳೆದಂತ ನೀರು ಲಿಂಗಕ್ಕೆ ಮಜ್ಜನವರೆದರೆ ಲೇಸಾಯಿತ್ತೇನು ನಿಮ್ಮ ಆಚಾರ ಕುಲವು ಅನ್ನೋತಕ್ಕಂತ ಮಾತು ಹೇಳ್ತಾನೆ ಅಂತ. ಚನ್ನಬಸವಣ್ಣ ಅಂತಂದಾಗ ವಚನಕಾರರನ್ನು ಕುರಿತಾಗಿ ಅಲ್ಲಿ ಹೇಳ್ತೇನೆ. ಅಂದ್ರೆ ವಚನಕಾರರಲ್ಲಿ ಬರತಕ್ಕಂತ ಒಂದು ಕರಸ್ಥಲದ ಲಿಂಗದ ಬಗ್ಗೆ ಒಂದು ಒಂದು ವಿಡಂಬನೆಯನ್ನು ಮಾತನಾಡ್ತಾನೆ ಅಂತ. ಯಾಕಂತಂದ್ರೆ ದೇವಸ್ಥಾನದಲ್ಲಿ ಕುಂಡ ಅಂತಿರುತ್ತೆ, ಅಲ್ಲಿ ಆ ಕಲ್ಯಾಣಿ ಅನ್ನತಕ್ಕಂತ ಒಂದು ನೀರಿನ ಸ್ಥಳ ಇರ್ತದ, ಅದು ಎಲ್ಲರಿಗೂ ಗೊತ್ತಿರ್ಬೋದು. ಅಲ್ಲಿ ಭಕ್ತರು ಏನ್ ಮಾಡ್ತಾರೆ ಅಂತಂದಾಗ, ದೇವರ ಒಂದು ಪ್ರದರ್ಶನಕ್ಕೆ ಹೋಗ್ಬೇಕಾದ್ರೆ, ದೇವರನ್ನು ಕಾಣ್ಬೇಕಾದ್ರೆ ಒಂದು ಅಲ್ಲಿ ಆ ನೀರಿನಲ್ಲಿ ಕಾಲ್ ತೊಳೆದುಕೊಂಡು ಅವರು ಹೋಗಬೇಕಾದಂತ ಒಂದು ಸಂಪ್ರದಾಯ ಎಲ್ಲ ಒಂದು ಕುಂಡದಲ್ಲೇ ಇರ್ತದ ಅಂತ. ಆದರೆ ಆ ಕುಂಡದಲ್ಲಿ ಕಾಲೆದ್ದಿ ನಾವು ಅಲ್ಲಿ ಕರಸ್ಥಲಕ್ಕೆ ಜಲೋದಕದಿಂದ ನೀರ್ ಹಾಕಿ ಪೂಜೆಯನ್ನು ಮಾಡ್ತೀವಲ್ಲ, ಇದು ಎಷ್ಟು ಸರಿ ಅಲ್ಲಿ ಗೂಗಲ್ ಪರಪ್ಪಯ್ಯ ಅಲ್ಲಿ ವಿಡಂಬನೆ ಮಾಡಿ ಹೇಳತಕ್ಕಂಥದ್ದು. ಆದ್ದರಿಂದ ಕಂಡವರ ಕಾಲೆದ್ದಿ ಕುಂಡೆ ಮಂಡಿಗಳೆಲ್ಲ ಕೂಡಿ ತೊಳೆದಂತ ನೀರು ಲಿಂಗಕ್ಕೆ ಮಜ್ಜನವಿರದರೆ ಅಂತ. ಯಾರು ಕಂಡಂತವರೆಲ್ಲ ಆ ನೀರಿನಲ್ಲಿ ಕಾಲು ಎದ್ದಿದಾಗ ಆ ಕಾಲನ್ನು ಮಜ್ಜನಕ್ಕೆ ಎರೆದು ನೀವು ಪೂಜೆ ಮಾಡ್ತಿರಲ್ಲ ನಿಮ್ಮ ಕುಲ ಲೇಸಾಗಿತ್ತೇನು ಅನ್ನೋತಕ್ಕಂತಹ ಒಂದು ಮಾತು ಅವರ ಒಂದು ಗೂಗಲ್ ಪರಪ್ಪಯ್ಯನ ಒಂದು ಮಾತು. ನಾಡ ಎಂಜಲ ತಂದು ಜಾಡ ಮಗ್ಗುಲವ ಹುಡಿ ಅದರೊಳಗೆ ಕೊಂಬಿನ ಲಾಡಿ ಆಡಿ ಆ ಸೀರೆ ಉಟ್ಟಂತ ಆ ಸತಿಯ ಮಂಚಕ್ಕೆ ಕರೆದರೆ ಲೇಸಾಯಿತ್ತೇನಯ್ಯ ನಿಮ್ಮ ಆಚಾರ ಕುಲವು ಅಂತ ಹೇಳ್ತಾನೆ. ಒಂದು ತತ್ವದ ಕಾರಣ ಆಶಯ ಏನಿದೆ ಅಂತಂದಾಗ, ಮೌಢ್ಯತೆ ಆಗಿರ್ಬೋದು, ಕಂದಾಚಾರಗಳಾಗಿರ್ಬೋದು, ಸಮಾಜದ ಒಂದು ಏಳಿಗೆಯನ್ನು ಅದು ಕುಂಠಿತಗೊಳಿಸ್ತದೆ ಅನ್ನೋತಕ್ಕಂತ ವೈಚಾರಿಕತೆಯನ್ನು ತಿದ್ದುವ ಈ ಸಂದರ್ಭದಲ್ಲಿ ನೀತಿಯ ಮೂಲಕ ತತ್ವಪದಕಾರ ಒಂದು ಸಮಾಜವನ್ನು ಎಚ್ಚರಿಸತಕ್ಕಂತಹ ಪರಿಕ್ರಮ ಏನಿದೆಯಲ್ಲ ಗೂಗಲ್ ಪರಪ್ಪಯ್ಯನವರು ಮಾಡಿದ್ದನ್ನು ಕಾಣಬಹುದು. ಆದ್ದರಿಂದ ತತ್ವಪದಕಾರ ಏನಿದಾರಲ್ಲ, ಒಂದು ಜಾತಿಗೆ ಅವರು ಸೀಮಿತರಾದವರಲ್ಲ, ಜಾತಿಯನ್ನು ಮೀರಿ ಬೆಳೆದಂತವರು ಅಂತಂದಾಗ ತತ್ವಪದಕಾರರು ಅಂತ. ಒಂದು ಗುರುವಿನ ನೆಲೆಯನ್ನು ಸಹಿತ, ಗುರುವಿನ ಸ್ತುತಿಯ ಮೂಲಕ ಸಾಕಷ್ಟು ಅಲ್ಲಿ ಹಾಡುಗಳು ಸಹಿತ ಬರ್ತವ. ಮತ್ತು ಗುರು ಪಾದವ ಕಂಡು ಗುಪ್ತದಲ್ಲಿರಬೇಕು, ದುಷ್ಟರ ಕಂಡರೆ ದೂರವಾಗಬೇಕು, ಪರಸತಿಯ ಕಂಡರೆ ತಾಯಿ ಎನ್ನಬೇಕು, ಪುರದೊಳಗಿನ್ನು ಹೀಗೆ ಈಸಾಡಬೇಕು ಅಂತ. ಹೌದಾ, ಹೀಗೆ ಗುರುವಿನ ಮೂಲಕ ಸತಿಪತಿ ಭಾವವನ್ನು ಹೇಳ್ತಾನೆ, ಸಾಮಾಜಿಕ ವಿಡಂಬನೆ ಹೇಳ್ತಾನೆ, ಅನುಭಾವಿಕ ನೆಲೆಯನ್ನು ಹೇಳ್ತಾನೆ. ಹೀಗೆ ಸಾಕಷ್ಟು ರೀತಿಯಾದಂತಹ ಹಲವಾರು ಅಂಶಗಳನ್ನು ಈ ತತ್ವಪದ ಗೂಗಲ್ ಪರಪ್ಪಯ್ಯನವರ ಒಂದು ತತ್ವಪದದಲ್ಲಿ ನಾವು ಕಾಣಲು ಸಾಧ್ಯವಾಗ್ತದ. ಅಷ್ಟೇ ಅಲ್ಲ, ಕೊನೆಯ ಗಳಿಗೆಯಲ್ಲಿ ಕಿತ್ತು ತಿನ್ನುವ ಬಡತನದಲ್ಲಿ ಲೋಕದವರ ಅಸಡ್ಡೆ ಮತ್ತು ಅಲ್ಲಿ ಅವಮಾನಗಳಿಂದ ಗೂಗಲ್ ಪರಪ್ಪಯ್ಯ ಅಂದಿನ ಅವಮಾನದಿಂದ ಕೊನೆಯಾದದ್ದನ್ನು ಕಾಣಬಹುದು. ಅಷ್ಟೇ ಅಲ್ಲ, ಒಂದು ಅಂದಿನ ಕಾಲದ ಒಬ್ಬ ಶ್ರೇಷ್ಠ ಅಪರೂಪದ ಸಾಧಕ ಅಂತಂದ್ರೆ ಗೂಗಲ್ ಪರಪ್ಪಯ್ಯ. ಅವರ ಒಂದು ವ್ಯಕ್ತಿತ್ವವನ್ನು ನೋಡಿದಾಗ ಒಂದು ಧನ್ಯತೆಯ ಭಾವ ನಮಗೆಲ್ಲ ಆಗ್ತದೆ ಅಂತಂದು ಹೇಳ್ಬೋದು. ಇನ್ನೊಬ್ಬರು ಅಂತಂದಾಗ ವೆಂಟಾಪುರು ಕೇಮಣ್ಣ ಅಂತಂದು. ಈ ವೆಂಟಾಪುರು ಕೇಮಣ್ಣ ಒಂದು ಕ್ರಿಸ್ತ ಶಕ 1860 1925 ಈ ಅವಧಿಯಲ್ಲಿ ಜೀವಿಸಿದಂತಹ ಒಬ್ಬ ತತ್ವಪದಕಾರ. ಇದು ರಾಯಚೂರು ಜಿಲ್ಲೆಯ ಒಂದು ಪಕ್ಕದ ಗ್ರಾಮವೇ ಒಂದು ವೆಂಟಾಪುರ ಅಂತಂದು. ಇಲ್ಲಿ ವಿಶ್ವಕರ್ಮ ಕುಟುಂಬದಲ್ಲಿ ಹುಟ್ಟಿದಂತಹ ಕೇಮಣ್ಣ ಒಬ್ಬ ಸಂಸಾರಿ ಯಾಗಿದ್ದು ಸಂಗಮನೆಂಬ ಹೆಂಡತಿ ಇವರಿಗಿದೆ. ಮೌನೇಶ ಮತ್ತು ಎಂಬ ಮಗನು ಸಹಿತ ಇವರಿಗಿರುವುದರಿಂದ ತಂದೆ ತಾಯಿಯ ಒಂದು ವಿವರ ನಮಗೆ ಸಿಕ್ಕಿಲ್ಲ. ಈ ಮುಲ್ಚಿಂತೆ ಅನ್ನುವುದೇನಿದೆಯಲ್ಲ, ಒಂದು ಆಂಧ್ರಕ್ಕೆ ಸೇರಿದ ಒಂದು ಗ್ರಾಮ ಇದು ಅಂತ. ಆದ್ದರಿಂದ ಕೇಮಣ್ಣ ಈ ಮುಲ್ಚಿಂತೆಯನ್ನು ತನ್ನ ಆಧ್ಯಾತ್ಮದ ಒಂದು ನೆಲೆಯನ್ನಾಗಿ ಮಾಡಿಕೊಟ್ಟದ್ದನ್ನು ಕಾಣಬಹುದು. ದತ್ತಪೀಠದ ಒಂದು ನೆಲೆ
ಇದು ಕಲ್ಲೂರಿನ ಅಡಿವೇಂದ್ರ ಸ್ವಾಮಿಯ ಮಠವು ಸಹಿತ ಅದಾಗಿತ್ತು ಅಂತಂದು ಕ್ರಿಸ್ತಶಕ 1437ರಿಂದ ಶಾಂತ ಶಿವಯೋಗಿಗಳ ಮೂಲಕ ಪ್ರಾರಂಭವಾದಂತಹ ಈ ಪೀಠ ಪರಂಪರೆ ಇದರಲ್ಲಿ 14 ಜನ ತತ್ವಪದಕಾರರು ಶಿವಯೋಗಿಗಳು ಆಗಿ ಹೋಗಿದ್ದಾರೆ ಅದರಲ್ಲಿ ಕೊನೆಯವರು ಅಂತಂದಾಗ ಶ್ರೀ ಶ್ರೀ ವಿಜಯ ಶಂಕರ ತಾತನವರು ಅನ್ನತಕ್ಕಂಥವರು ಇವರು ಕೊನೆಯ ಒಬ್ಬ ಗುರುಪೀಠದ ಗುರು ಅಂತಂದು ಹೇಳ್ತಾ ವೆಂಟಪುರು ಕೇಮಣ್ಣನಿಗೆ ಗಬ್ಬೂರ್ ಮಾರ್ತಾಂಡಪ್ಪ ಅನ್ನತಕ್ಕಂತಹ ಒಬ್ಬ ಶಿಷ್ಯನ ಅಂತಂದು ಗಬ್ಬೂರ್ ಮಾರ್ತಾಂಡಪ್ಪ ಸಹಿತ ಒಬ್ಬ ಶ್ರೇಷ್ಠ ತತ್ವಪದಕಾರ ರಾಯಚೂರು ಜಿಲ್ಲೆಯ ಒಬ್ಬ ಶ್ರೇಷ್ಠ ತತ್ವಪದಕಾರ ಇವರಿಗೆ ಪೂಣಿಚಿಂತಿ ಮಠವಾದರೆ ಹೆಮ್ಮಡಿಗೆ ಮತ್ತು ಕಲ್ಲೂರು ಅಡಿವೇಂದ್ರ ಸ್ವಾಮಿಗಳ ಮಠ ಏನಿತ್ತೀಯಲ್ಲ ಇವು ಎರಡು ಮಠಗಳು ಇವರಿಗೆ ಸುಕ್ಷೇತ್ರವಾಗಿತ್ತು ಮತ್ತು ಗುರುಪೀಠವಾಗೂ ಸಹಿತ ಇವರಿಗಾಗಿತ್ತು ಅಷ್ಟೇ ಅಲ್ಲ ಮುಂದಿನ ಒಂದು ಶಿಷ್ಯ ಪರಂಪರೆಯವರಿಗೆ ಈ ಪರಂಪರೆಯು ಸಹಿತ ಮುಂದುವರಿತಾ ಹೋಗ್ತದ ಅಂತಂದು ಹೀಗಾಗಿ ಹಾಳು ವೆಂಕಟಾಪುರದಲ್ಲಿ ನೆಲೆಸಿದಂತಹ ಕೇಮಣ್ಣನ ಒಂದು ಹಾಡುಗಳಲ್ಲಿ ತೆಲುಗು ಮತ್ತು ಉರ್ದು ಕನ್ನಡ ಈ ರೀತಿಯಾದಂತಹ ತತ್ವಪದಗಳಲ್ಲಿ ಕಾಣ್ತವೆ ಅಂದ್ರೆ ಕನ್ನಡದ ತತ್ವಪದಗಳಲ್ಲಿ ತೆಲುಗು ಪದಗಳು ಮತ್ತು ಉರ್ದು ಪದಗಳು ಸಹಿತ ಕೇಮಣ್ಣನ ತತ್ವಪದಗಳಲ್ಲಿ ನಾನು ಕಂಡಿದ್ದೇನೆ ಅಂತಂದು ಅವನ ಒಂದು ತತ್ವಪದ ಏನಿದೆಯಲ್ಲ ವಾದಿಸ ಬ್ಯಾಡಯ್ಯ ಸಾಧು ಜನರ ಕೂಡ ವಾದಿಸಿದರೆ ಮುಂದೆ ಹಾದಿಲ್ಲ ನೋಡ ಹೀಗೆ ಕೇಮಣ್ಣನ ಒಂದು ಗುರುಸ್ತುತಿಯ ಹಾಡುಗಳು ಬೆಡಗಿನ ಹಾಡುಗಳು ಮತ್ತು ಯೋಗದ ಹಾಡುಗಳು ಪರಾಕು ಹಾಡುಗಳು ಹೀಗೆ ಆಮೇಲೆ ಡಂಗುರ ಹಾಡುಗಳು ಇಷ್ಟೆಲ್ಲ ಸಾಕಷ್ಟು ರೀತಿಯಾದಂತ ಒಂದು ಸಮೃದ್ಧವಾಗಿ ವೆಂಕಟಾಪುರ ಕೇಮಣ್ಣನ ಹಾಡುಗಳಲ್ಲಿ ನಾನು ಕಂಡಿದ್ದೇನೆ ಅಂತಂದಾಗ ಮತ್ತು ಇವರ ಒಂದು ಪುಸ್ತಕ ಏನಿದೆಯಲ್ಲ ವಿದೇಹ ಕೈವಲ್ಯ ಸಾರಾಮೃತ ಅನ್ನುವುದು ವೆಂಕಟಾಪುರ ಕೇಮಣ್ಣನ ಒಂದು ಪುಸ್ತಕ ಅಂತಂದು ಇವರ ಒಂದು ಬಂಡೇಶ ಎಂಬ ಅಂಕಿತದಲ್ಲಿ ಈ ಪುಸ್ತಕದಲ್ಲಿ ಸುಮಾರು 81 ಪದ್ಯಗಳು ಇದ್ದಾವ ಅಂತಂದು ಒಡಿಕೆ ತಾತಪ್ಪಯ್ಯ ಅಂತಂದ್ರೆ ಗಂಗಾವತಿ ಒಂದು ತಾಲೂಕಿನ ಉಡಿಕೆ ಗ್ರಾಮ ಅನ್ನೋದೇನಿದೆಯಲ್ಲ ಇದು ವಿಶ್ವಕರ್ಮ ಕುಟುಂಬದಲ್ಲಿ ಇರತಕ್ಕಂತ ಈ ಇದು ಉಡಿಕೆ ತಾತಪ್ಪಯ್ಯನ ಒಂದು ಗ್ರಾಮ ಇದು ಗಂಗಾವತಿ ತಾಲೂಕಿನ ಉಡಿಕೆ ಅನ್ನೋತಕ್ಕಂಥ ಒಂದು ಗ್ರಾಮ ಇದು ಇಲ್ಲಿ ಉಡಿಕೆ ತಾತಪ್ಪಯ್ಯ ಒಂದು ವಿಶ್ವಕರ್ಮ ಕುಲದಲ್ಲಿ ಜನ್ಮಿಸಿದಂಥವನು ಇವರ ಒಂದು ತಂದೆ ತಾಯಿಗಳು ಅಂತಂದಾಗ ದುಡ್ಡಪ್ಪಯ್ಯ ಗಂಗಮ್ಮ ದಂಪತಿಗಳ ಒಬ್ಬ 4ನೇ ಮಗನಾಗಿ ತಾತಪ್ಪಯ್ಯನವರು ಜನ್ಮ ಪಡೆಯುತ್ತಾರೆ ಇವರ ಒಂದು ಮೊದಲಿನ ಹೆಸರು ಏನು ಅಂತಂದಾಗ ಲಕ್ಷ್ಮಪ್ಪಯ್ಯ ಅನ್ನೋತಕ್ಕಂತ ಹೆಸರು ಇವ್ರಿಗಿರ್ತದ ಈ ಮನೆತನದ ಒಂದು ವೃತ್ತಿ ಅಂತಂದ್ರೆ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರು ಸಹಿತ ಅವರದು ಮತ್ತು ಬಡಿಗತನ ಕೆಲಸದೊಂದಿಗೆ ಅಕ್ಕಸಾಲಿಗ ವೃತ್ತಿಗಳನ್ನು ಸಹಿತ ಇವರು ಮಾಡಿಕೊಂಡು ಬಂದಿದ್ದಾರೆ ಅಂತಂದು ಲಕ್ಷ್ಮಪ್ಪಯ್ಯ ತನ್ನ ಒಂದು 8 ಮತ್ತು 9ನೆಯ ಒಂದು ವಯಸ್ಸಿನಲ್ಲಿಯೇ ಒಂದು ಲಕ್ಷ್ಮೀ ದೇವಿಯ ಆರಾಧಕನಾಗಿ ದಿಗಂಬರನಾಗಿ ಉಡಿಕೆ ಗ್ರಾಮದಲ್ಲಿ ಕಂಡು ಬರತಕ್ಕಂತಹ ತಿರುಪನಗುಡ್ಡ ಮತ್ತು ಡಬ್ಬಗಳ್ಳಿ ಅನ್ನೋತಕ್ಕಂತಹ ಈ ಗ್ರಾಮದಲ್ಲಿ ಅವನು ವಾಸ ಕೇದಿಗೆ ಬನದಲ್ಲಿ ವಾಸ ಮಾಡ್ತಾ ಇದ್ದ ಅನ್ನೋತಕ್ಕಂಥ ವಿವರ ಸಿಕ್ಕಿದೆ ನನಗೆ ಅಲ್ಲಿ ಸುಮಾರು 12 ವರ್ಷಗಳವರೆಗೆ ತಪಸ್ಸು ಮಾಡಿ ತನ್ನ ಆಧ್ಯಾತ್ಮಿಕವಾದ ಒಂದು ಸಿದ್ಧಿಯನ್ನು ಪಡೆದುಕೊಂಡ ಅನ್ನೋತಕ್ಕಂತ ಹೇಳಿಕೆ ಇದೆ ಅಂತಂದಾಗ ಗಂಗಾವತಿ ಒಂದು ತಾಲೂಕಿನ ಗುಂಡೂರು ಗ್ರಾಮದ ಒಂದು ಗುರು ಭೀಮೇಶನನ್ನು ಗುರುವಾಗಿ ಸ್ವೀಕರಿಸಿ ಭೀಮೇಶ ಮೌನೇಶ ಅನ್ನೋತಕ್ಕಂತಹ ಅಂಕಿತದ ಮೂಲಕ ಅಯ್ಯಪ್ಪ ಗಡಿ ವಡಿಕೇಶ ಎಂಬ ಅಂಕಿತದೊಂದಿಗೆ ಸುಮಾರು 139 ಹಾಡುಗಳನ್ನು ಇವನು ರಚನೆ ಮಾಡಿದ್ದಾನೆ ಅಂತಂದು ಅಲ್ಲಿ ಬರತಕ್ಕಂತಹ ಇವರ ಪದ್ಯಗಳಲ್ಲಿ ಕಂಡು ಬರತಕ್ಕಂತಹ ಒಂದು ಸ್ವಾತಂತ್ರ್ಯ ಪೂರ್ವದ ಆಕ್ರೋಶಗಳನ್ನು ಮತ್ತು ಜಾನಪದ ಶೈಲಿಯ ಹಾಡುಗಳನ್ನು ಸಾಮಾಜಿಕ ವಿಡಂಬನೆಯನ್ನು ಗುರುಸ್ತುತಿಯ ಹಾಡುಗಳನ್ನು ಹೀಗೆ ಸಾಕಷ್ಟು ರೀತಿಯಾದಂತಹ ಹಾಡುಗಳನ್ನು ಕಾಣಬಹುದು ಸುಮಾರು 139 ಹಾಡುಗಳ ಸಂಗ್ರಹ ಈ ಪುಸ್ತಕದಲ್ಲಿದೆ ಊರಿಗೆ ಹೋಗೋಣ ನಡೀರೆ ತಂಗಿ ಕಲ್ಯಾಣಕ್ಕೆ ಹೋಗೋಣ ಹಸಗೊಂಡು ಬಂದೀವಮ್ಮ ಶರಣರ ಬಳಗ ಅಡಿಗೆ ಮಾಡಮ್ಮ ಅಂಬಾ ಮಠದೊಳಗ ಅನ್ನೋತಕ್ಕಂತ ಮಾತನ್ನು ಇಲ್ಲಿ ತತ್ವಪದದಲ್ಲಿ ಹೇಳ್ಬೇಕಾದ್ರೆ ಜಾನಪದದ ಒಂದು ಸರಳವಾದ ಒಂದು ಭಾಷೆ ಮನ ಮುಟ್ಟತಕ್ಕಂತಹ ಒಂದು ತತ್ವಪದಗಳ ಒಂದು ಒಟ್ಟು ಒಳನೋಟಗಳು ಮತ್ತು ಆ ಪದಗಳು ಹೇಗಿದ್ದಾವೆ ಅಂತಂದಾಗ ಆಧುನಿಕತೆಯ
ಒಂದು ಆಚಾರ ವಿಚಾರಗಳನ್ನು ಸಹಿತ ಅಲ್ಲಿ ಹೊಂದಿಕೆಯಾಗತಕ್ಕಂತಹ ಒಂದು ಮೌನಿಕ ಹೇಳತಕ್ಕಂತಹ ಒಂದು ಪರಿಪಾಠ ಏನಿದೆಯಲ್ಲ ಈ ತತ್ವಪದಗಳಲ್ಲಿ ಮಾತ್ರ ಕಾಣಲು ಸಾಧ್ಯವಾಗ್ತದ. ಮತ್ತು ಅಷ್ಟೇ ಅಲ್ಲ, ಅಂದಿನ ನಿಜಾಂ ಶಾಹಿ ಸರ್ಕಾರವನ್ನು ಖಂಡಿಸಿ ಹೇಳಿದಂತಹ ಒಬ್ಬ ಎದೆಗಾರಿಕೆ ಉಳ್ಳಂತವನು ಅಂತಂದ್ರೆ ಉಡಕೆ ತಾತಪ್ಪಯ್ಯ ಅಂತಂದು ಇವರ ಒಂದು ನೆಲೆ ಅಂತಂದಾಗ, ಈ ಒಡಕೆ ಗ್ರಾಮದಲ್ಲಿ ಈಗಲೂ ಇವರ ಮಠವಿದೆ. ಇಲ್ಲಿ ಬರ್ತಕ್ಕ ಕೊದ್ರೊಡ್ಡಿ, ದೀರ್ಣಿ ಆಗಿರ್ಬೋದು, ಕವಿತಾಳ, ಮತ್ತೆ ಆಮೇಲೆ ಕೊಟ್ನೆಕಲ್ಲು ಇಂತಹ ಈ ಗ್ರಾಮಗಳಲ್ಲಿ ಇವರ ಶಿಷ್ಯರಿದ್ದಾರೆ. ಆಮೇಲೆ ಲಿಂಗಸುಗುರಿನ ಎಲೆಗಟ್ಟ ಈ ಗ್ರಾಮದಲ್ಲಿ ಇವರ ಒಂದು ಸಮಾಧಿಯನ್ನು ಸಹಿತ ಕಾಣಬಹುದು ಅಂತದ್ದು. ಪ್ರತಿ ವರ್ಷ ಶ್ರಾವಣ ಮಾಸದ ಒಂದು ಕೊನೆಯ ಒಂದು ಸೋಮವಾರ ಏನಿದೆಯಲ್ಲ, ತಾತಪ್ಪಯ್ಯನವರ ಒಂದು ಜಾತ್ರೆ ಸಹಿತ ಇಲ್ಲಿ ಆಗ್ತದ. ಹೀಗಾಗಿ ಉಡುಕೆ ತಾತಪ್ಪಯ್ಯನವರ ಭಕ್ತರನ್ನು ಈ ಈ ಜಾತ್ರೆಯಲ್ಲಿ ನಾವು ಕಾಣಬಹುದು ಅಂತಂದು. ಈಗ ಈ ಮೂರು ಜನ ತತ್ವಪದಕಾರರಿಗೆ ಏನಿದೆಯಲ್ಲ ಒಂದು ಬಲಾಢ್ಯವಾದಂತಹ ಮತ್ತು ಅಷ್ಟೇ ರೀತಿಯಾದಂತಹ ಒಂದು ಅನುಭಾವಿಕವಾದಂತಹ ಒಂದು ಸಮಾಜವನ್ನು ಕಟ್ಟಲು ಕಾರಣಕರ್ತರಾದರು. ಅಷ್ಟೇ ಅಲ್ಲ, ಇವರು ಒಬ್ಬ ವೈಯಕ್ತಿಕ ಹೋರಾಟಗಾರರು, ಏಕಾಂಗಿ ಹೋರಾಟಗಾರರು ಸಹಿತ ಹೌದು ಅಂತಂತ ಹೇಳ್ತಾ, ಇಲ್ಲಿ ತತ್ವಪದಕಾರರು ಏನಿದೆಯಲ್ಲ ಇವರೊಬ್ಬ ಸಮಾಜದಲ್ಲಿ ಒಬ್ಬ ಏಕ ವ್ಯಕ್ತಿಗಳಾಗಿ ನಮಗೆ ಕಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಅನುಭಾವಿಕ ಬದುಕನ್ನು ಇವರು ಸ್ವೀಕಾರ ಮಾಡಿದಂಥವರು ಅಂತಂದು. ಅಂದು ಸಮಾಜದಲ್ಲಿ ಕಂಡು ಬರತಕ್ಕಂತಹ ಅಪ್ರಾಮಾಣಿಕತೆ ಮತ್ತು ಜಾತೀಯತೆಯಂತ ಒಂದು ಕರ್ಮ ಕಾಂಡಗಳಿಗೆ ಕಾರಣವಾಗತಕ್ಕಂತಹ ಜನರಿಗೆ ತಮ್ಮ ಒಂದು ಸನ್ನಡತೆಯ ಮೂಲಕ ನಡೆ ನುಡಿಯಲ್ಲೊಂದಾದ ಒಂದು ಬದುಕನ್ನು ತೋರಿಸಿ ಕೊಟ್ಟಂತವರೇ ಈ ತತ್ವಪದಕಾರರು. ತತ್ವ ಮತ್ತು ವಿಚಾರಗಳಿಂದ ಸಮಾಜದ ಕಳಕಳಿ ಸಾಧ್ಯ ಎಂಬುದನ್ನು ಇವರು ಮನವರಿಕೆ ಮಾಡಿ ತೋರಿಸಿಕೊಟ್ಟಿದ್ದಾರೆ ಅಂತ. ಅಂದು ಕಂಡು ಬರತಕ್ಕಂತಹ ಒಂದು ಮೌಢ್ಯ ಆಚರಣೆಗಳಿಗೆ ವಿಡಂಬನೆಗೆ ಸೀಮಿತವಾಗದೆ ಮತ್ತು ಸಮಾಜದ ಒಂದು ಸಮಸ್ಯೆಗಳನ್ನು ಬಗೆಹರಿಸತಕ್ಕಂತಹ ಒಂದು ಪ್ರಯತ್ನ ಮಾಡಿದಂಥವರು ಇವರು ಅಂತಹ. ಇಂತಹ ಒಂದು ಜ್ವಲಂತ ಸಮಸ್ಯೆಗಳನ್ನು ಯಾವುದೇ ಆರ್ಭಟವಿಲ್ಲದೆ, ಆಡಂಬರವಿಲ್ಲದೆ, ಅಹಂಕಾರ ಒಂದು ಮುಕ್ತತೆಯಿಂದ ಸಹ ಚಿಂತನೆಗಳಿಂದ ಪ್ರಾಮಾಣಿಕವಾಗಿ ಬಿಡಿಸಿ ತೋರಿಸಿದಂಥವರೇ ಈ ತತ್ವಪದಕಾರರು. ಅನುಭಾವಿಕ ಬದುಕಿನ ಒಂದು ಧಾರ್ಮಿಕ ಸಂಸ್ಕೃತಿಯ ಬೆಳವಣಿಗೆಗೆ ಕಾರಣಕರ್ತರು ಸಹಿತ ಹೌದು ಅಂತ. ತತ್ವಪದಕಾರರು ಕಂಡಂತಹ ಈ ಅನುಭಾವಿ ಬದುಕು ಅನ್ನೋದೇನಿದೆಯಲ್ಲ, ಇದು ಮುನ್ನಡೆಸತಕ್ಕಂತ ಒಂದು ಮೂಲಕ ಹೊಸ ಸಂಸ್ಕೃತಿಯ ಬೆಳವಣಿಗೆಗೆ ಇವರು ಕಾರಣಕರ್ತರು ಸಹಿತ ಹೌದು ಅಂತ. ವ್ಯಕ್ತಿ ಮೂಲವಾದಂತಹ ಒಂದು ಧರ್ಮ ಸಿದ್ಧಾಂತಗಳಿಂದ ದೂರ ಸರಿದು ಬಹು ವಿಧವಾದ ಒಂದು ಸಾಂಸ್ಕೃತಿಕ ಒಂದು ಸಂವೇದನೆಗಳಿಗೆ ಶಕ್ತಿಯನ್ನು, ಪ್ರೇರಣೆಯನ್ನು ಕೊಟ್ಟಂತವರೇ ಇವರು ಅಂತಂದು. ಬೌದ್ಧ ಮತ್ತು ಮಾನವ ಒಂದು ಪ್ರಪಂಚದಲ್ಲಿ ಕಂಡು ಬರತಕ್ಕಂತಹ ಒಂದು ವೈರುಧ್ಯತೆಗಳೇನಾಗಿದೆಯಲ್ಲ ಅವುಗಳನ್ನು ಖಂಡವಾಗಿ ಗ್ರಹಿಸದೆ ಅಖಂಡವಾಗಿ ಅವರು ಗ್ರಹಿಸಿದಂಥವರು ಅಂತ. ತಮ್ಮ ಒಂದು ಹಾಡುಗಳಲ್ಲಿ ಕಂಡು ಬರತಕ್ಕಂತಹ ರೈತರ ಬಗ್ಗೆ ಆಗಿರ್ಬೋದು, ಸ್ತ್ರೀಯರ ಬಗ್ಗೆ ಆಗಿರ್ಬೋದು, ಸಮಾಜದಲ್ಲಿ ಅವಮಾನಿತರಾದವರ ಬಗ್ಗೆ, ಆಧುನೀಕರಣದ ಒಂದು ಭರಾಟೆಯಲ್ಲಿ ಅವಿವೇಕಿಗಳನ್ನು ವ್ಯಂಗ್ಯವಾಗಿ ಅವರು ಗುರುತಿಸಿ ಅವರಿಗೆ ಮಾತಿನ ಮೂಲಕ, ಹಾಡುಗಳ ಮೂಲಕ ಸರಿದಾರಿಗೆ ತಂದಂತವರು ಅಂತ. ಇಂತಹ ಇವರ ಹಾಡುಗಳ ಒಂದು ವಿಸ್ತೃತವಾದಂತಹ ನೆಲೆಗಳನ್ನು ನೋಡಿದಾಗ ಇಂತಹ ಒಂದು ವರ್ಗ ಜಾತಿಯ ಸಮಸ್ಯೆಗಳನ್ನು ಜನಸಾಮಾನ್ಯರ ಒಂದು ಬದುಕಿನ ಮನದ ಮಿಡಿತಗಳನ್ನು ಕಂಡಂತಹ ತತ್ವಪದಕಾರರಿಗಿಂತ ಮೊದಲೇ ಸರ್ವಜ್ಞ ಮತ್ತು ವೇಮನರ ಈ ಹಾಡುಗಳಲ್ಲಿ ನಾವು ಕಂಡಿದ್ದೇವೆ ಅಂತಂದು. ನಾನು ಅನುಭವ ಅನ್ನತಕ್ಕಂತಹ ಈ ಚರ್ಚೆಗೆ ನಾನು ಬರ್ತೇನೆ. ಅನುಭವ ಮತ್ತು ಅನುಭವ ಅನ್ನೋದೇನಿದೆಯಲ್ಲ ಇದು ಆಧ್ಯಾತ್ಮದ ವಿಕಾಸದ ಎರಡು ಹಂತಗಳು ಸಹಿತ ಹೌದು. ಲೌಕಿಕ ಜೀವನದಲ್ಲಿ ಕಂಡ ಸುಖ ದುಃಖಗಳನ್ನು ಅನುಭವಿಸಿದ ಒಂದು ವ್ಯಕ್ತಿಯನ್ನು ಸಂಸಾರದ ಅನುಭವಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಈ ಲೌಕಿಕ ತತ್ವವು ಗಟ್ಟಿಗೊಂಡು ಪಾರಮಾರ್ಥಿಕತೆಯ ಮೂಲಕ ಆತ್ಮ ನಿವೇದನೆಯೊಂದಿಗೆ ಅರಿವಾಗುವ ಹಂತವೇ ಅನುಭವ ಅಂತಂದು ಶರಣರು ಒಂದು ಕಡೆ ಹೇಳ್ತಾರೆ. ಬಸವಣ್ಣ ಹೇಳ್ತಾನ, ಅಯ್ಯ ನಿಮ್ಮ ಅನುಭವದಿಂದ ಎನ್ನ ಕರ್ಮ ಭೇದನವಾಗಿತ್ತಯ್ಯ ಅನ್ನೋತಕ್ಕಂತ ಮಾತು ಇಲ್ಲಿ. ಚನ್ನಬಸವಣ್ಣ ಹೇಳ್ತಾನೆ, ಅರಿಷಡ್ ವರ್ಗಗಳ ಇಚ್ಛೆಗೆ ಹರಿಯದಿಲ್ಲಡೆ ಅನುಭವ ಅಂತಂದು. ಹೀಗೆ ಶರಣರ ವಿಚಾರಕ್ಕೆ ಸಾಮ್ಯವಾಗಿ ಪಾಶ್ಚಿಮಾತ್ಯರು ಹೇಳ್ತಾರೆ ಮಿಸ್ಟಿಸಿಸಂ ಅನ್ನೋತಕ್ಕಂತ ಈ ಪದವನ್ನು ಬಳಸಿದ್ದನ್ನು ಕಾಣಬಹುದು. ಸೂಫಿಗಳು ಹೇಳತಕ್ಕಂತ ಮಾತು,
ಗುರುವೇ ತಂದೆ, ಗುರುವೇ ತಾಯಿ, ಗುರುವೇ ಸರ್ವಸ್ವವೆತ್ತು. ದೇವರಿಗಿಂತ ಒಂದು ದೊಡ್ಡ ಶಕ್ತಿ ಗುರುವೆಂದು ನಂಬುತ್ತಾ ಗುರುವನ್ನು ಭಯಭಕ್ತಿ ಮತ್ತು ಗೌರವಗಳಿಂದ ಕಾಣದೆ ಗೆಳೆಯನಂತೆ ಆತ್ಮ ಸಖಿಯಂತೆ ಕಂಡಂತವರು ಇಲ್ಲಿ ಸೂಫಿಗಳು ಅಂತಂದು, ಮತ್ತು ಆತ್ಮಪತಿ ಮತ್ತು ಪರಮಾತ್ಮನೇ ಸತಿ ಎಂದು ಅರಿತು ತಿಳಿಸಿ ಹೇಳಿದವರೇ ಸೂಫಿಗಳು ಅಂತಂದು, ಹೀಗೆ ಈ ಎಲ್ಲಾ ಅಭಿಪ್ರಾಯಗಳನ್ನು ಅವಲೋಕನಗಳನ್ನು ಅವಲೋಕಿಸಿದಾಗ ಜೀವಾತ್ಮ ಮತ್ತು ಪರಮಾತ್ಮನಿಗೆ ಸಂಬಂಧಿಸಿದಂತಹ ಈ ಆತ್ಮ ಸಂವೇದನೆ ಏನಿದೆಯಲ್ಲ, ಇದು ಆತ್ಮತತ್ವ ಅಂತ ಹೇಳ್ಬೋದು. ಇದನ್ನು ಹೆಚ್ಚಾಗಿ ತತ್ವಪದಕಾರರು ಗುರುವಿನ ಮೂಲಕನೇ ಅವರು ಕಂಡುಕೊಂಡಿದ್ದಾರೆ ಅಂತ. ತತ್ವಪದಕಾರರಲ್ಲಿ ಅನುಭವವೇ ಗುರು, ಅಲ್ಲಿ ಗುರುವಿನ ಇರುವಿಕೆ ಏನಿದೆಯಲ್ಲ, ಅವರು ದೈವದ ಮುಖಾಂತರ ಅನುಭವದ ಅಂತರಂಗವನ್ನು ತಟ್ಟಲು ಕಾರಣಕರ್ತರು ಸಹಿತ ತತ್ವಪದಕಾರರು. ಇದನ್ನೇ ಪಾರಮಾರ್ಥಿಕತೆಯ ಮೊದಲ ಸುಖ ಎಂದು ಸಹಿತ ಹೇಳ್ಬೋದು. ಒಂದು ಗುರು ದೈವದ ನೆಲೆ ಕಾಣ್ಬೇಕಾದರೆ, ಕರುಣೆ ಸಿಗಬೇಕಾದರೆ, ಅದು ಸಂತರು ಹೇಗಿರ್ತಾರೆ ಅಂತಂದಾಗ ಅವರು ಒಂಟಿಯಾಗಿರ್ತಾರೆ, ಸಮಾಜದಿಂದ ದೂರವಾಗಿರ್ತಾರೆ ಮತ್ತು ಧರ್ಮ ಸಹಿಷ್ಣುರಾಗಿರ್ತಾರೆ ಅಂತಂದು. ಹೀಗಾಗಿ ಇಂತಹ ಒಂದು ಹಿನ್ನೆಲೆ ಉಳ್ಳಂತಹ ಸಂತರನ್ನು ತತ್ವಪದಕಾರರನ್ನು ಶರಣರು ಏನಂತ ಹೇಳ್ತಾರೆ ಅಂತಂದಾಗ, ಶಿಶು ಕಂಡ ಕನಸು ಮತ್ತು ಮೂಗನು ಬೆಲ್ಲವ ಮೆದ್ದಂತೆ ಎಂದು ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಕೇಮಣ್ಣನ ಈ ಒಂದು ತತ್ವಪದ ತೆಗೆದುಕೊಂಡಿದ್ದೇನೆ. ಅನುಭಾವಿಯಾಗಿ ನೋಡಣ್ಣ, ಜೀವ ತನುಭಾವದ ಅನುಭಾವವನ್ನು ತಿಳಿಯೋ ಮಂಗಣ್ಣ, ಏಸು ಜನ್ಮಗಳಿಂದ ನೀನು ಈಶನ ಕಾಣದೆ ಆಯಿತು ಅನ್ನೋತಕ್ಕಂತ ಮಾತನ್ನು ಇಲ್ಲಿ ಹೇಳಿದಾಗ, ಭವಬಂಧನದ ಈ ಸಮಯದಿ ನೋಡೋ ಕಂದ, ಈಶನಳು ಆಡಬೇಕು ಆನಂದ, ಎರಡನ್ನು ಒಂದು ಮಾಡೋ ಮತ್ತೆ, ಮೂರು ಆರರಳು ಭಾವ ನೋಡೋ, ತಾರಕ ಬ್ರಹ್ಮನೊಡಗೂಡೋ ಪರ ಅನ್ನತಕ್ಕಂತ ಮಾತೇನಿದಿಲ್ಲ. ಈ ತತ್ವದಲ್ಲಿ ಅನುಭಾವವಿದೆ, ತನುಭಾವವಿದೆ, ಬ್ರಹ್ಮಾನುಭಾವ ಅನ್ನತಕ್ಕಂಥ ವಿಚಾರ ಏನಿದೆಯಲ್ಲ, ಅತ್ಯಂತ ಮಹತ್ವಪೂರ್ಣವಾಗಿ ಅವರು ನಮ್ಮ ಮುಂದೆ ಪ್ರಕಟಪಡಿಸ್ತಾರೆ ಅಂತಂದು. ಯಾಕಂದ್ರೆ ನೋಡಿ, ಇಲ್ಲ ಇದೇರಿ ಕಾಣ್ತಿಲ್ಲ ಮೇಡಮ್, ಮಾತಾಡಿ. ಈ ಜನ್ಮದಲ್ಲಿ ನಾವು ಧನ್ಯವಾಗಬೇಕಾದರೆ ಅದರಲ್ಲಿ ದೇವರ ಧ್ಯಾನ ಬಹಳ ಮುಖ್ಯ ಅಂತ ಅವರು ಅರಿತುಕೊಂಡಿದ್ದರು ಅಂತ. ಎರಡರಳು ಒಂದು ಮಾಡು ಎಂದರೆ ಇಲ್ಲಿ ತನು ಮನ ಭಾವ ಏನಿದೆಯಲ್ಲ, ಇದು ಒಂದು ಅನುಭವವಾಗಿ ಅದು ಪರಿವರ್ತಿತವಾಗ್ತಾ ಹೋಗ್ತದ ಅಂತ. ಕಾಂಚಾಳರ ಕುಲದಿಂದ ಬಂದಂತಹ ವೆಂಟಾಪುರ್ ಕೇಮಣ್ಣ ಗೂಗಲ್ ಪರಪ್ಪಯ್ಯ ಉಡಕೆ ತಾತಪ್ಪಯ್ಯನಂತಹ ತತ್ವಪದಕಾರರು ಒಂದು ಶಿವಶಕ್ತಿಯ ಒಂದು ಕ್ರಿಯೆಯನ್ನು ಅಲ್ಲಿ ಒಂದು ಆ ಸಂಗಮ ಸ್ಥಾನವೇನಿದೆಯಲ್ಲ, ಆ ಸಂಗಮ ಸ್ಥಾನವನ್ನು ಅಂದ್ರೆ ಮನದಲ್ಲಿ ಉಂಟಾಗತಕ್ಕಂಥ ಈ ಸಂಗಮ ಸ್ಥಾನವನ್ನು ಅವರು ಅನುಭವ ಅಂತ ಹೇಳಿದ್ದನ್ನು ಇಲ್ಲಿ ನಾವು ಗ್ರಹಿಸಬಹುದು. ಪಾಂಚಾಲದವರು ನಾವೀಗ ಪಂಚವರ್ಣವ ಜನ್ಮಿಸಿದೆವು ಈಗ ಅಂತ ಹೇಳ್ತಾನೆ. ಪಂಚಾಕ್ಷರಿಯಿಂದ ಪಂಚಭೂತಗಳಲ್ಲಿ ವಂಚನೆ ಎಲ್ಲದೆ ಪ್ರಪಂಚದೊಳಿರುವೆವು ಅನ್ನೋತಕ್ಕಂತ ಈ ಹಾಡು ಏನಿದೆಯಲ್ಲ, ಇದು ಗೂಗಲ್ ಪರಪ್ಪಯ್ಯನಾಗಿ ಹಾಡು. ಅಂದರೆ ಸರಳವಾಗಿ ಹೇಳ್ಬೇಕಾದ್ರೆ ಒಂದು ಕುಲದ ನೆಲೆ ಏನಿದೆಯಲ್ಲ, ಅದು ಪರಶಕ್ತಿಯಾಗಿ ಅನುಭವದ ಒಂದು ಅಂಶಗಳೊಂದಿಗೆ ಏಕವಾಗಿ ನಮ್ಮ ಮುಂದೆ ಪ್ರಕಟವಾಗ್ತದ. ಒಂದು ಧರ್ಮ ಸಂಪ್ರದಾಯದಲ್ಲಿ ಅನುಭವ ಅನ್ನೋದು ಏನಿದೆಯಲ್ಲ, ಅದು ವಿಕಾಸವಾಗುವುದಿಲ್ಲ ಅಂತ. ಅಲ್ಲಿ ಅರಿವು ಇರುವುದರಿಂದ, ಜ್ಞಾನವಿರುವುದರಿಂದ ಅದು ನಿರ್ದಿಷ್ಟವಾಗಿ ಒಂದು ಧರ್ಮದ ಬಗ್ಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ ಅಂತ. ಅಂದರೆ ಪಂಚವರ್ಣದ ಒಂದು ವ್ಯವಸ್ಥೆಯನ್ನು, ಪಂಚವರ್ಣದ ಧರ್ಮವನ್ನು ಪ್ರತಿಕ್ರಿಯೆ ಕೊಡ್ತಾರೆ, ಪಂಚಾಕ್ಷರಿ ಮಂತ್ರದ ವರ್ಣನೆಯನ್ನು ಮಾಡ್ತಾರೆ, ಪಂಚಭೂತಗಳಲ್ಲಿ ಶಿವಶಕ್ತಿಯರು ಅಡಗಿದ್ದಾರೆ, ದೇವರಿದ್ದಾರೆ ಅನ್ನೋತಕ್ಕಂಥ ಮಾರ್ಮಿಕವಾದಂತಹ ಹೇಳಿಕೆಯನ್ನು ಅವರು ಕೊಡ್ತಾರೆ ಅಂತ. ಹೀಗಾಗಿ ಇಂತಹ ಒಂದು ಅಸಂಖ್ಯಾತವಾದಂತಹ ಮಾತುಗಳನ್ನು ಕೇಳಿದಂತಹ ತತ್ವಪದಕಾರರು ದೇಹದ ಈ ಒಂದು ಪಿಂಡಾಂಡದಲ್ಲಿ ಜ್ಞಾನ ಜ್ಯೋತಿಯಾಗಿ ಜ್ಞಾನವನ್ನು ತೋರುತ್ತಿಹುದೇ ಈ ಅನುಭವ ಅನ್ನೋತಕ್ಕಂಥ ಮಾತು. ನಡೆ ನಿಂದು ನುಡಿ ನಿಂದು ಜಡವಿಡಿದು ಒಡಲೊಂದು, ತೊಡರಿಕೊಂಡನು ಬಿಡದೆ ಹಿಡರಿಕೊಂಡನು ಬಿಡದೆ, ಹಿಡಿಗಡನೆ ಒಂದು ಅರಿವು ಮರೆವು ಕುರುಹು, ಬೇರೆದೆರಡು ಆಗುದಿಹ ಪರ ಅನ್ನತಕ್ಕಂತಹ ಈ ಮಾತು ಹೇಳ್ಬೇಕಾದ್ರೆ ಇಲ್ಲಿ ಈ ಒಂದು ಅನುಭವ ಸ್ಥಿತಿ ಏನಿದೆಯಲ್ಲ, ಜಡವಿಲ್ಲದೆ ಇರಬಹುದು ಆದರೆ ಅರಿವು ಇದೆ ಕುರುಹು ಇದೆ ಅಂತ. ಈ ಅನುಭವವೂ ಸಹಿತ ಇದೆಯಾ,
ಆದರೆ ಈ ಮೂರು ಒಂದೇ ಮನಸ್ಥಿತಿಯಲ್ಲಿ ಅಂತರಂಗದ ಮೂಲಕ ಹೊರ ಹಾಕಬೇಕಾದ್ರೆ ಅದು ಅರಿವಿನ ಪ್ರಜ್ಞೆಗೆ ಮಾತ್ರ ದಕ್ಕಲು ಸಾಧ್ಯ, ಅದುವೇ ಅನುಭವ ಅಂತ. ಇದೇನಾಗ್ತದೆ, ಮೊದಲು ದ್ವೈತ ಇರ್ತದೆ, ನಂತರ ಅದು ಅದ್ವೈತವಾಗಿ ಪ್ರಕಟವಾಗ್ತದ ಅಂತ. ಅದನ್ನೇ ಹೇಳ್ತಾನ ದಯಾ ದಕ್ಷ ಲಿಂಗ ಶತಕಂಠ ಲಿಂಗ ಹರಕೂಟ ವರ ಬ್ಯಾಟಿ ಲಿಂಗ ಉಮೆಯ ಅಂಗಲಿಂಗ ಆನಂದ ಪರ ಪ್ರಾಣ ಲಿಂಗ. ಅಂದ್ರೆ ಲಿಂಗದ ಬೆಳಗ್ಗೆ ಆತ್ಮದ ಉನ್ಮತ್ತತೆಯಲ್ಲಿ ಲಿಂಗದ ಉಪಮೆಯನ್ನು ಕೂಡ ತಕ್ಕಂತಹ ತತ್ವಪದಕಾರರು ಜೀವ ಆತ್ಮ ಕರ್ಮ ವೈರಾಗ್ಯ ಮೋಕ್ಷಗಳಂತಹ ಹಾಡುಗಳನ್ನು ಬ್ರಹ್ಮಾನುಭವಿ ಅನ್ನೋ ತಕ್ಕಂತ ಅರ್ಥದಲ್ಲಿ ಅವರು ಬಳಸ್ತಾ ಹೋಗ್ತಾರೆ ಅಂತಂದು. ಅಳಿವ ಜ್ಯೋತಿ ತೈಲವಿದ್ದಂತೆ ಕಳೆ ತುಂಬಿ ಬಂದ ಕಾಳೆ ಬೆಳಗುಂದಿ ವೀರೇಶ ಸುಳುವಿನೊಳಗೆ ಸೂರ್ಯ ಗೊಂಡನಮ್ಮ ನರರ ಪರವನ್ನಾಳಿದ ಪರಬ್ರಹ್ಮ ವೀರೇಶ ಅಂತಂದು ಗೂಗಲ್ ಪರಪ್ಪಯ್ಯನ ಈ ಹಾಡು ಅಂತ. ಭಕ್ತಿ ಎಂಬ ಈ ತೈಲದಲ್ಲಿ ಅನುಭಾವವೆಂಬ ಜ್ಯೋತಿಯ ವಿವರಣೆ ಕೊಡ್ತಾನೆ, ವಿವರವನ್ನು ಅಲ್ಲಿ ಸ್ಪಷ್ಟಪಡಿಸ್ತಾನ. ಆದರೆ ಈ ಆತ್ಮದಲ್ಲಿ ಸ್ವಾನುಭಾವದ ಭಕ್ತಿಯನ್ನು ಕಂಡುಕೊಂಡೆ ಅನ್ನತಕ್ಕಂತ ವಿಚಾರಗಳನ್ನು ಹೇಳ್ತಾ, ಆದರೆ ಇವನ್ನು ನಾನು ಕಂಡುಕೊಂಡಲು ಸಾಧ್ಯವಾದದ್ದು ಯಾರಿಂದ ಅಂತಂದ್ರೆ ಗುರು ಸಾಧನೆಯ ಒಂದು ವಿಧಾನದ ಮೂಲಕ, ಕಲಿಕೆಯ ಮೂಲಕ ಅಂತ. ಒಂದು ಪ್ರಮುಖ ಧರ್ಮಗಳಾಗಿರ್ಬೋದು, ದ್ವೈತ ಅದ್ವೈತ ಶಕ್ತಿ ವಿಶಿಷ್ಟ ಅದ್ವೈತಗಳೇನಿದಾವಲ್ಲ, ಇವು ತಮ್ಮ ಒಂದು ಅನುಭವದ ಒಂದು ನೆಲೆಯಲ್ಲಿ ಪ್ರಕಟಿಸಲು ಸೋತು ಹೋದಾಗ ಇಂತಹ ಚಿಕ್ಕ ಚಿಕ್ಕ ಸಾಮಾನ್ಯ ಜನರಿಗೂ ಸಹಿತ ಅರ್ಥವಾಗೋತಕ್ಕಂತಹ ಶಬ್ದಗಳನ್ನು ಇವರು ಬಳಸಿರಬೇಕು ಅನ್ನತಕ್ಕಂತ ನನ್ನ ವಾದ. ಈ ಎಲ್ಲಾ ಸಿದ್ಧ ಮಾದರಿಯ ತತ್ವಗಳನ್ನು ಮುರಿದು ಸಿದ್ಧಾಂತಗಳಾಗಿ ಮತ್ತು ಆಧ್ಯಾತ್ಮಿಕ ಒಂದು ಪರದಿಯನ್ನು ವಿಶಾಲ ಮಾಡಿದಂಥವರೇ ತತ್ವಪದಕಾರರು ಅಂತ. ಹೀಗಾಗಿ ಜ್ಞಾನದ ಅನುಭವದ ಹಂತವನ್ನು ಹಂಚಿಕೊಂಡಂಥವರೇ ಇವರು ಅಂತ. ತಮ್ಮ ಒಂದು ಜ್ಞಾನದ ವಿಕಾಸಕ್ಕೆ ಒಗ್ಗಿದಂತಹ ಕೆಲವು ಮಾತುಗಳನ್ನು ತಮ್ಮ ಹಾಡುಗಳಲ್ಲಿ ಹಂಚಿಕೊಂಡಂಥವರು ಅಂತ. ನಮ್ಮ ಒಂದು ಭಾರತೀಯ ಷಡ್ ದರ್ಶನಗಳನ್ನೇನಿದವಲ್ಲ, ಇವರೆಲ್ಲ ಮೌಖಿಕವಾಗಿ ತಮ್ಮ ಜ್ಞಾನದ ಮೂಲಕ ತಮ್ಮ ಶಿಷ್ಯರೊಂದಿಗೆ ಸಾಮಾನ್ಯ ಜನರೊಂದಿಗೆ ಹಂಚಿಕೊಂಡು ತಮ್ಮ ಜೀವನವನ್ನು ನಡೆಸಿದಂಥವರು. ಅಷ್ಟೇ ಅಲ್ಲ, ಇಂತಹ ಒಂದು ಸಮೃದ್ಧವಾದ ಒಂದು ಸಾಹಿತ್ಯದ ರಚನೆಗೆ ಕಾರಣಕರ್ತರಾದವರು ಅಂದ್ರೆ ತತ್ವಪದಕಾರರು ಅಂತ. ಇಂತಹ ಅನುಭವ ಅರಿವು ಅಂತರಂಗದ ಹಸಿವನ್ನು ಕಂಡಂತಹ ಈ ತತ್ವಪದಕಾರರಲ್ಲಿ ಮುಕ್ತಿಯನ್ನು ಅನುಭವದ ಮೂಲಕ ಪಡೆಯಲು ಸಾಧ್ಯ ಅಂತಂದು ನಂಬಿದಂಥವರು. ಇದನ್ನೇ ಒಂದು ಆಧ್ಯಾತ್ಮಿಕ ಅಧ್ಯಯನದ ಒಂದು ಮನಃಶಾಸ್ತ್ರವು ಸಹಿತ ಹೌದು ಅಂತಂತ ಹೇಳ್ಬೋದು. ಯಾಕಂತಂದ್ರೆ ಮನುಷ್ಯನ ಮನಸ್ಸನ್ನು ಅನ್ವೇಷಿಸತಕ್ಕಂತಹ ಒಂದು ಸಮರ್ಥನೆ ಯಾರಿಗಿದೆ ಅಂತಂದಾಗ ಇಂತಹ ಒಂದು ಶಾಸ್ತ್ರ ಮಾರ್ಗಗಳಲ್ಲಿ ಮಾತ್ರ ಕಾಣಲು ಸಾಧ್ಯ ಅನ್ನೋತಕ್ಕಂತ ಮಾತನ್ನು ಇಲ್ಲಿ ಹೇಳ್ತಾ ಗೂಗಲ್ ಪರಪ್ಪಯ್ಯನ ಈ ಹಾಡನ್ನು ಇಲ್ಲಿ ಹೇಳ್ತೇನೆ. ಹೇಗೆ ಬಿಡಲಮ್ಮ ಇವನ ಸೊಗಸಿನ ಪ್ರಿಯನ, ಹೇಗೆ ಬಣ್ಣಿಸಲಮ್ಮ ಇವನ ಭೋಗದ ಕಲೆಯನ, ಅರಳ ಕಂಗಳ ಎಂದು ಕರೆಯುವನ, ಮುಂಗುರುಳನು ಬೆರಳಿನಿಂದ ತಿದ್ದುವವನ, ಅರಳಿಸಿ ಮೂಗಿಸಿ ತಂದು ಕೊಟ್ಟವನ, ಭಾರಿ ಸಂತೋಷ ಪಡುವವನ ಅಂತಂದು. ಇಲ್ಲಿ ಯಾವ ರೀತಿಯಾಗಿ ಡಾಕ್ಟರ್ ಲೋರೆಂಜನ್ ಅವರು ಎರಡು ರೀತಿಯಾದಂತಹ ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಭಕ್ತನು ಅತಿ ಮಾನುಷ್ಯವಾದಂತಹ ಒಂದು ಅದ್ಭುತ ಒಂದು ಶಕ್ತಿಗಳನ್ನು ಸಿದ್ಧಿಯನ್ನು ಪಡೆದಿರತಕ್ಕಂಥವನು. ಅಷ್ಟೇ ಅಲ್ಲ, ಮುಕ್ತಿ ಹೊಂದಿ ಅಲೌಕಿಕ ಆನಂದದಲ್ಲಿ ಲೀನವಾಗುವುದು. ಇದನ್ನೇ ಪಂಚಮಾಕಾರ ಅಂತ ಹೇಳ್ಬೋದು. ಇಲ್ಲಿ ಮಾಂಸ ಮದ್ಯ ಮತ್ಸ ಮೈಥುನ್ಯ ಮುದ್ರಾ ಇವೆಲ್ಲ ಏನಿದೆಯಲ್ಲ, ಇವು ಪಂಚಮಾಕಾರಗಳು. ಆದರೆ ತತ್ವಪದಕಾರ ಏನಿದಾರಲ್ಲ, ಈ ಐದನ್ನು ಸ್ವೀಕಾರ ಮಾಡಿದಾರಂತೂ ನಾ ಹೇಳೋದಿಲ್ಲ. ಆದರೆ ಮದ್ಯವನ್ನು ಬಳಸ್ತಾರೆ, ಮೈಥುನವನ್ನು ವಿವರ ಕೊಟ್ಟದ್ದು ಅಂತಂದು ಮಾನವನ ಈ ಒಂದು ಸಂಬಂಧದಲ್ಲಿ ಪ್ರಣಯದ ಹಸಿವು ಭೋಗದ ಹಸಿವು ಸಹಿತ ಬಹಳ ಒಂದು ಮುಖ್ಯವಾದದ್ದು ಅಂತಂದು. ಯಾಕಂತಂದ್ರೆ ನಿಸರ್ಗ ಸಹಜತೆಯಲ್ಲಿ ಏನಿದೆಯಲ್ಲ ಈ ಲೈಂಗಿಕತೆಯ ಒಂದು ಸೂಕ್ಷ್ಮತೆ ಏನಿದೆಯಲ್ಲ, ಅದನ್ನು ಸೂತ್ರೀಕರಿಸಿದ್ದು ತತ್ವಪದಕಾರಣಿ ಹಾಡಿನಲ್ಲಿ ಸಹಿತ ಕಂಡಂತಹ ಕಾಣಬಹುದು. ಅಷ್ಟೇ ಅಲ್ಲ, ಒಂದು ದಾರ್ಶನಿಕ ನಿಯಮದ ಒಂದು ಪ್ರಕಾರ ಒಂದು ಇಂದ್ರಿಯ ಉನ್ಮತ್ತತೆ ಮಾನಸಿಕ ಸ್ಥಿತಿಯ ಒಂದು ತೀವ್ರತೆ ಏನಿದೆಯಲ್ಲ ಅನುಭವ ಸಂಘದಲ್ಲಿ ಅದು ಎರಡಾಗಿತ್ತು, ಮುಂದೆ ಒಂದಾಗತಕ್ಕಂತಹ ಒಂದು ಅನ್ವೇಷಿತ ಭಾವ ಅಂತಂದ್ರೆ ಮೈಥುನ ನಿಯಮ ಒಳ್ಳೆ ಉದಾಹರಣೆ ಅಂತಂದು. ತತ್ವಪದಕಾರನು ಅನುಭವದ ಒಂದು ನೆಲೆಯನ್ನು ಗ್ರಹಿಸಲು
ಒಂದು ಆಧ್ಯಾತ್ಮಿಕ ವ್ಯವಸ್ಥೆಯನ್ನು ಈ ರೀತಿ ಬಳಸ್ಕೋತಾನೆ. ಒಂದು ಹಾದರ ಮಾಡುವುದು, ಗಾಂಜಾ ಸೇದುವುದು, ಇವು ಅನುಭವದ ಒಂದು ತಿಳುವಳಿಕೆಯ ಪ್ರಾರಂಭಿಕ ಹಂತ ಅಂತಂದು. ಒಂದು ಲೌಕಿಕವಾದ ವ್ಯಾಮೋಹವನ್ನು ಮರಿಬೇಕಾದರೆ ಸ್ವತಃ ಒಂದು ಗುರುವೇ ಶಿಷ್ಯನಿಗೆ ಗಾಂಜಾವನ್ನು ಕೊಡತಕ್ಕಂತಹ ಸಂಪ್ರದಾಯ ತತ್ವಕಾರರಲ್ಲಿದೆ ಅಂತಂದು. ಒಂದು ಸಾಧನೆಯ ಹಾದಿ ಹಿಡಿಯಬೇಕಾದರೆ ಒಂದು ಅನುಭವದ ಪರವಶಕ್ಕೆ ಬೇಕಾಗಿರತಕ್ಕಂಥ ಗಾಂಜಾ ಅನ್ನತಕ್ಕಂಥ ಈ ಪರವಶತೆಗೆ ಒಂದು ನಿಜವಾದ ಸಾಧಕನಿಗೆ ಬೇಕಾಗತಕ್ಕಂತಹ ಧ್ಯಾನ ಯೋಗದಿಂದ ಮಾತ್ರ ದಕ್ಕಿಸಿಕೊಳ್ಳಲು ಸಾಧ್ಯ ಅಂತಂದು. ಸೇದೋ ಸೇದೋ, ಇದು ವೆಟ್ಟಪುರು ಕೇಮಣ್ಣನವರ ಈ ಹಾಡನ್ನು ತೆಗೆದುಕೊಳ್ಳುತ್ತೇನೆ. ಗಾಂಜಾ ಸೇದುವ ಒಂದು ಅನುಭಾವಿಕ ನೆಲೆಯಲ್ಲಿ ಕಂಡುಕೊಳ್ಳತಕ್ಕಂಥ ಒಂದು ಸಮರ್ಥನೆ ತತ್ವಪದಕಾರದು. ಸೇದೋ ಸೇದೋ ಗಾಂಜಿಯ ಸಾಧು ನೀನಾಗೋ ಸೇದೋ, ಸೇದೋ ಸೇದೋ ಗಾಂಜಿ ಆದಿ ಅಂತ್ಯವ ಭಾಗಿಸಿ ಸಂಗ ಸುಸ್ಸಂಗ ನಿಸ್ಸಂಗ ಜುಂಜರಿತ್ತು ಸೇದೋ, ಓದಿ ವಾದಿ ಮಾಡಲು ಬೇಡ ಹೋಗು ಹಾದಿಯನ್ನೊಲಿತೆ, ನಾದ ಬಿಂದು ಕಳೆ ಭೇದಿಸಿ ಸಾಧು ಲೆಕ್ಕ ಸೇದು ಅಂತಂದು. ಭಕ್ತಿಯ ಈ ಎರಡನೇ ಹಂತ ಏನಿದೆಯಲ್ಲ, ಗಾಂಜಾ ಮನದ ಒಂದು ಸ್ವಪ್ನದಲ್ಲಿ ಚಿತ್ತದಲ್ಲಿ ಅದು ಕಲ್ಪಿತ ಕೊಟ್ಟು ನಮ್ಮನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅಂತಂದು. ಅಷ್ಟೇ ಅಲ್ಲ, ಆದಿ ಅಂತ್ಯವ ಭಾಗಿಸಿ ಅನ್ನೋತಕ್ಕಂತ ಈ ಮಾತು ಏನಿದೆಯಲ್ಲ, ಗಾಂಜದ ಆ ಒಂದು ನಿಶೆ ಹೊರ ಹೋಗದಂತೆ ತಡೆಯಲು ಸಹಿತ ಕಾರಣ ಅಂತಂದು. ಅಂತರಂಗದಲ್ಲಿ ಜಾಗೃತ ಅವಸ್ಥೆಯನ್ನು ಅಡಗಿಸಿಕೊಳ್ಳುವುದೇ ಒಂದು ಗಾಂಜಾ ಸೇದಕೋ ಒಂದು ಪರವಶತೆ ಅದು ಅಂತ. ಇದೇ ಮುಂದೆ ನಾದ ಬಿಂದು ಕಳೆಯಾಗತಕ್ಕಂತಹ ಇಂಥ ಭಿನ್ನ ಮನೋಭೂಮಿಕೆ ಏನು, ಇದು ತತ್ವಪದಕಾರ ಅನುಭಾವಿಕ ಉದಾಹರಣೆಯಾಗಿ ಕಾಣ್ತೇವೆ ಅಂತಂದು. ಈ ಗಾಂಜಾ ಅನ್ನೋದು ಏನಿದೆಯಲ್ಲ, ಒಂದು ಮತ್ತೇರಿಸತಕ್ಕಂತಹ ಸರಕು ಇದು. ಇದನ್ನು ಸೇವೆ ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ಮನುಷ್ಯನು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾನೋ ಅದೇ ಒಂದು ಆಲೋಚನೆ ಅವನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳುತ್ತದೆ ಅಂತಂದು ಗಾಂಜಾ ವ್ಯಸನಿಗಳು ಹೇಳ್ತಾ ಹೋಗ್ತಾರೆ ಅಂತಂದು. ಯಾಕಂತಂದ್ರೆ ಈ ಗಾಂಜಾ ಸೇವನೆಯನ್ನು ಮಾಡುವುದರಿಂದ ಭಕ್ತಿಯ ಕಡೆಗೆ ಹೆಚ್ಚು ಒಲವು ಮೂಡುತ್ತದೆ ಅನ್ನೋತಕ್ಕಂತ ಗಾಂಜಾ ಸೇವಕರು ಹೇಳ್ತಾರೆ. ಹೀಗಾಗಿ ತತ್ವಪದಕಾರರು ತಮ್ಮ ಭಕ್ತಿಯ ಗಟ್ಟಿತನವನ್ನು ಕಂಡುಕೊಳ್ಳಬೇಕಾದರೆ, ದೇವರನ್ನು ಕಾಣಬೇಕಾದರೆ, ಏಕಾಗ್ರತೆಯನ್ನು ಹೊಂದಬೇಕಾದರೆ ಗಾಂಜಾ ಸೇವನೆ ಅವಶ್ಯವಾಗಿ ಇವರು ಬಳಸ್ಕೋತಾರೆ ಅಂತಂದು. ಆದ್ದರಿಂದ ಇಂತಹ ಸಾಕಷ್ಟು ರೂಪಕಗಳು ತತ್ವಪದಕಾರರಲ್ಲಿ ಕಾಣಲು ಸಾಧ್ಯವಾಗ್ತದ. ಹಾಗಾಗಿ ಒಂದು ತತ್ವ ಶಾಸ್ತ್ರದಲ್ಲಿ ಏನಿದೆಯಲ್ಲ, ಇವುಗಳನ್ನೆಲ್ಲವನ್ನು ಜ್ಞಾನಾನುಸಂಧಾನವೆಂದು ಗುರುತಿಸಿಕೊಳ್ಳತಕ್ಕಂತಹ ಸಂದರ್ಭಗಳು ಸಹಿತ ಅವಿದ್ದವ ಅಂತಂದು. ಮತ್ತು ಇಲ್ಲಿ ಯಾವ ಹೇಳ್ತಾನೆ ಅಂತಂದಾಗ ವಿಮರ್ಶಕರು ಏನಂತ ಹೇಳ್ತಾರೆ, ಒಂದು ಶಿಶುಕಂಡ ಕನಸು ಎಂದು ಹೇಳಿದ್ದು ಸಹಿತ ಇದನ್ನೇ ಅಂತಂದು. ಆದ್ದರಿಂದ ಒಬ್ಬ ತಾಯಿ ತನ್ನ ಮಗುಗೆ ತಾನೇ ಅಂತ ತಿಳ್ಕೊತಾಳೆ, ಆದರೆ ಮಗು ತಾನೇ ತಾಯಿಯೊಳಗೆ ಐಕ್ಯವಾಗಿ ಬಿಡತಕ್ಕಂತಹ ಹಂಬಲ ಗೊತ್ತಿರ್ತದ, ಇದನ್ನೇ ಅನುಭವ. ಮತ್ತು ಶಿಶು ಕಂಡ ಕನಸು ಅನ್ನತಕ್ಕಂತ ಮಾತು ಒಂದು ಸಮರ್ಪಕತೆಯನ್ನು ಕೊಡ್ತದೆ ಅಂತಂದು. ಹೀಗಾಗಿ ಇಂತಹ ಒಂದು ಭಕ್ತಿ ಸಾಹಿತ್ಯದ ಒಂದು ವ್ಯವಸ್ಥೆ ಏನಿದೆಯಲ್ಲ, ತತ್ವಪದಕಾರರು ತಮ್ಮ ಉಡಲಲ್ಲಿ ತುಂಬಿ ಹರಿಯುವಂತೆ ಮಾಡಿದಂಥವರು, ಮತ್ತು ಆಮೇಲೆ ಪುರುಷ ಪ್ರಧಾನ ಜ್ಞಾನವನ್ನು ಬದಿಗಿಟ್ಟು ಅವರು ತಾಯಿಯಾದಂಥವರು, ಮಾತೃಭಾವವನ್ನು ಸ್ವೀಕರಿಸಿದಂಥವರು, ತತ್ವದ ಮೂಲಕ ತಾಯಿಯೂ ಆಗ್ತಾರೆ, ಪ್ರಣಯದ ಮೂಲಕ ಪತ್ನಿ ಆಗ್ತಾರೆ, ಮುಗ್ಧವಾದಂತ ಭಕ್ತಿಯಿಂದ ಅವರು ಶಿಶು ಸಹಿತ ಆಗ್ತಾರೆ ಅಂತ. ಇವೆಲ್ಲ ಅನುಭವದ ಒಂದು ಅರಿವಿನ ವ್ಯಾಪ್ತಿಗಳಾಗಿ ನಮಗೆಲ್ಲ ಪ್ರಕಟವಾಗ್ತವ ಅಂತಂದು. ಒಂದು ಸಾಮಾಜಿಕವಾದ ಒಂದು ಚಿಂತನೆ ತತ್ವಪದಕಾರರಲ್ಲಿ ಹೇಗೆ ಕಂಡು ಬರ್ತದೆ ಅನ್ನತಕ್ಕಂಥ ಕೆಲವು ಮಾತುಗಳ ಮೂಲಕ ನಾನು ಹೇಳ್ತೇನೆ. ತತ್ವಪದಕಾರರು ತಾವು ಕಂಡುಕೊಂಡಂತಹ ಒಂದು ಅನುಭಾವಿಕ ಬದುಕನ್ನು ಮುನ್ನಡೆಸತಕ್ಕಂತಹ ಒಂದು ಲೋಕ ಸಂಸ್ಕೃತಿ ಕಾರಣವಾಗಿ ಬೆಳವಣಿಗೆ ಕಾರಣರಾದರು ಸಹಿತ ಹೌದು ಅಂತ. ಅಷ್ಟೇ ಅಲ್ಲ, ಒಂದು ವ್ಯಕ್ತಿ ಮೂಲವಾದ ಒಂದು ನಿರ್ದಿಷ್ಟ ಧರ್ಮ ಮತ್ತು ಸಿದ್ಧಾಂತಗಳಿಂದ ಅವರು ದೂರ ಸರಿದು ಬಹುವಿಧವಾದ ಒಂದು ಸಾಂಸ್ಕೃತಿಕ ಒಂದು ಸಂವೇದನೆಗಳಿಗೆ ಸಶಕ್ತೀಕರಣಕ್ಕೆ ಪ್ರೇರಣೆ ಒದಗಿಸಿದಂಥವರೇ ತತ್ವಪದಕಾರರು. ಇಲ್ಲಿ ಬರ್ತಕ್ಕಂತಹ ಒಂದು ಭೌತವಾಗಿರ್ಬೋದು ಮಾನವ ಒಂದು ಪ್ರಪಂಚಗಳ ಒಂದು ವೈವಿಧ್ಯತೆಯನ್ನು ಹಾಗೂ ವೈರುಧ್ಯತೆಗಳನ್ನು ಒಂದು ಖಂಡವಾಗಿ ಗ್ರಹಿಸದೆ ಅವರು ಅಖಂಡವಾಗಿ ಗ್ರಹಿಸಿದಂಥವ್ರು ತತ್ವಪದಕಾರರು. ತಮ್ಮ ಹಾಡುಗಳಲ್ಲಿ ರೈತರ ಬಗ್ಗೆ, ಸ್ತ್ರೀಯರ ಬಗ್ಗೆ, ಅಂದು ಸಮಾಜದಲ್ಲಿ ಅವಮಾನಿತರಾದವರ ಬಗ್ಗೆ, ಶೋಷಣೆಗೆ ಒಳಗಾದವರ ಬಗ್ಗೆ ಮನಮಿಡಿದು ಹಾಡಿದಂತಾರೆ.
ಮನದುಂಬಿ ಹಾಡಿದ್ದಾರೆ ಅಂತ. ಮತ್ತು ಆಧುನಿಕತೆಯ ಒಂದು ಭರಾಟಿಯಲ್ಲೇ ಅವಿವೇಕಿಗಳಾಗುತ್ತಿರುವ ಜನರನ್ನು ಗುರುತಿಸಿ ವ್ಯಂಗ್ಯವನ್ನು ಅನ್ನು ಖಂಡಿಸಿ ವ್ಯಂಗ್ಯದಿಂದ ಅವರನ್ನು ಸರಿದಾರಿಗೆ ತಂದಂಥವರು ಅಂತ. ವರ್ಗ ಜಾತಿಯ ಒಂದು ಲಿಂಗ ಜಾತಿಯ ಸಮಸ್ಯೆಗಳನ್ನು ಜನಸಾಮಾನ್ಯರ ಬದುಕಿನ ಅನೇಕ ಮಿಡಿತಗಳನ್ನು ತತ್ವಪದಕಾರರಿಗಿಂತ ಇಲ್ಲಿ ಹೆಚ್ಚಾಗಿ ಇಲ್ಲಿ ಕಂಡುಕೊಳ್ಳಲು ಸಾಧ್ಯವಾಗ್ತದ? ತತ್ವಪದಕಾರ ಅಂತಹ ಒಂದು ಅನುಭವಕ ಒಂದು ನೆಲೆ ಏನಿದೆ, ಲೋಕದ ನೆಲೆ ಏನಿದೆಯಲ್ಲ, ಯಾವ ಮುಜುಗರ ಇಲ್ಲದೆ ಅವನು ಹೇಳತಕ್ಕಂತಹ ಒಂದು ಮನಸ್ಥಿತಿ ಈ ಹಾಡುಗಳಲ್ಲಿ ಕಾಣ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಅನುಭಾವಿಕ ಒಂದು ಶಕ್ತಿ ಅವರಿಗೆ ಅಧಿಕಾರ ನೀಡುತ್ತದ ಅಂತಂದು. ಒಂದು ಸಹಜವಾದ ನುಡಿಯಲ್ಲಿ ಹೇಳಿದರೂ ಸಹಿತ ಯಾವ ಆಕ್ರೋಶಗಳು ಸಹಿತ ಮನಕ್ಕೆ ಮುಟ್ಟುವಂತೆ ಅವರು ತತ್ವದ ಮೂಲಕ ನಿವೇದನೆಯೊಂದಿಗೆ ನಮ್ಮ ಮುಂದೆ ಅವರು ಅಭಿವ್ಯಕ್ತಪಡಿಸಿದ್ದಾರೆ ಅಂತ. ಹೀಗಾಗಿ ಈ ಅನುಭಾವಿಗಳ ಒಂದು ಸಾಧನೆಗೆ ಅವರ ಅನುಭಾವಿಕ ಒಂದು ಸಮಾಜ ನಾವು ತಲೆಬಾಗಲು ಸಾಧ್ಯವಾಗ್ತದ ಅಂತಂದು. ನಡೆ ನುಡಿ ಒಂದಾದಂತಹ ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ದೈವ ಸ್ವರೂಪವು ಸಹಿತ ಅಲ್ಲಿ ಕಾಣಲು ಸಾಧ್ಯ ಅಂತಂದು. ಹೀಗಾಗಿ ಇಂಥ ಯಜಮಾನ್ಯತೆ ಪಡೆದುಕೊಂಡಂತ ಅವರು ಬರೀ ಧರ್ಮದ ಯಜಮಾನರ ಅಲ್ಲ, ಲೋಕದ ಯಜಮಾನರಂತೆಯೇ ಅವರು ನಮಗೆ ಕಂಡು ಬರ್ತಾರೆ ಅಂತಂದು. ಸೊಕ್ಕು ಬಿಡು ಕಣ್ಣನ ನೆನಿ ಮುಕ್ಕುಳಿ ತುಂಬಿತು ಎಲೆ ಟಕ್ಕು ಮಾಡಿ ಯಮ ಡಕ್ಕೆ ಮುರಿಯುವ ನಾಳೆ ದಿಕ್ಕೆಲ್ಲಾರೋ ಎಲ್ಲೋ ಯೋಗಿ ಜನಕ್ಕೆ ತಲೆಬಾಗಿ ನಡೆಯದಿರಿ ಗೂಗಿ ಜನ್ಮ ಕೇಳಲು ಅಂತ ಹೇಳ್ತಾನೆ. ಈ ಸೊಕ್ಕು ಬಿಡೋ ಮುಕ್ಕಣ್ಣನ ನೆನೆ ಅನ್ನತಕ್ಕಂಥ ಇದು ಒಂದು ಸಲಿಗೆಯ ಮಾತು ಅಂತ. ಯಾಕಂದ್ರೆ ಒಂದು ಕುಲ ಮದವಾಗಿರ್ಬೋದು, ಧನ ಮದವಾಗಿರ್ಬೋದು, ಯೌವನ ಮದವಾಗಿರ್ಬೋದು, ಇಂತಹ ಒಂದು ಮದ ಉಳ್ಳಂತವರನ್ನು ಈ ಜಗತ್ತು ಏನ್ ಮಾಡ್ತದೆ ಅಂತಂದಾಗ ಒಂದು ಅಹಂಕಾರದಿಂದಲೇ ನೋಡಲು ಸಾಧ್ಯವಾಗ್ತದ ಅಂತಂದು. ಯಾಕಂದ್ರೆ ಮರ್ಕಟ ತುಂಬಿದಂತಹ ಅವನ ಮನಸ್ಸಿನಲ್ಲಿ ಆ ಮನಕ್ಕೆ ಒಂದು ಸೂಕ್ಷ್ಮವಾದ ಒಂದು ಚಿಕಿತ್ಸೆ ನೀಡಿತು ಹಾಡುಗಳ ಮೂಲಕ ಅಂತಂದು. ಅವ್ರಿಗೇನು ಅಂತಂದಾಗ ಇಲ್ಲಿ ಯೋಗಿ ಜನಕ್ಕೆ ಮರ್ಯಾದೆ ಕೊಡೋದಿದ್ದರೆ ನೀನು ಗೂಗಿಯಾಗ್ತೀಯಾ ಅಂತಂದು ಹೇಳ್ತಾರೆ. ಅಂದ್ರೆ ಈ ಗೂಗಿ, ಸ್ಮಶಾನ, ಸಾವು, ಕತ್ತಲೆ ಇವೆಲ್ಲ ಒಂದು ತತ್ವಪದಕಾರರಲ್ಲಿ ಒಂದು ನೀತಿಯ ಬೋಧನೆಗಳು ಸಹಿತ ಆಗಿದ್ದವಂತ. ಆದ್ದರಿಂದ ನೀನು ಕಣ್ಣಿದ್ದು ಸಹಿತ ಕುರುಡನಾಗತಕ್ಕಂಥವನು, ಕತ್ತಲೆಯ ಶಾಪದಿಂದ ನರಳತಕ್ಕಂತಹ ಒಂದು ಸಾಕಷ್ಟು ಸಂಗತಿಗಳೇನಿದೆಯಲ್ಲ ತತ್ವಪದಕಾರರಲ್ಲಿ ಕಾಣಲು ಸಾಧ್ಯವಾಗ್ತದ. ಆದ್ದರಿಂದ ನಮಗೆ ತಿಳಿಯದಂತೆ ಮಾಡತಕ್ಕಂತಹ ಅಜ್ಞಾನದ ಅತಿರೇಕಗಳನ್ನು ಅವರು ಸರಿಪಡಿಸಿದಂಥವರು. ಅಷ್ಟೇ ಅಲ್ಲ, ತಮ್ಮ ಸ್ವಸಾಮರ್ಥ್ಯದಿಂದ ಗುಣಾತ್ಮಕವಾದಂತಹ ಒಂದು ಅಭಿವೃದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಮಾಡಿದಂಥವರು ಅಂತ. ಒಂದು ಸುಭದ್ರವಾದ ಬದುಕನ್ನು ಕಟ್ಟಿಕೊಳ್ಳಬೇಕಾದರೆ ನಮಗೆ ಇಂತಹ ಲೋಕ ನೀತಿ ಮತ್ತು ಸಂತರ ಇಂದು ತತ್ವದ ಮಾತುಗಳು ಅಗತ್ಯವಾಗಿ ನಮ್ಗೆ ಬೇಕಾಗ್ತವ ಅನ್ನತಕ್ಕಂತ ಮಾತನ್ನು ಇಲ್ಲಿ ಹೇಳುತ್ತಾ, ಸಹಜವಾಗಿ ತತ್ವಪದಕಾರರು ಸಮಾಜವನ್ನು ಪ್ರೀತಿಯಿಂದ ಕಂಡಿದ್ದಾರೆ. ಅಷ್ಟೇ ಅಲ್ಲ, ಮಡಿವಂತಿಕೆಯ ವ್ಯವಸ್ಥೆಯನ್ನು, ಸಂಪ್ರದಾಯವನ್ನು ಸಮೀಪದಿಂದ ನೋಡಿ ಅಂತಹ ವ್ಯವಸ್ಥೆಯನ್ನು ಸ್ವಾರ್ಥಪರವಾದ ಮನೋಧರ್ಮದಿಂದ ಅವರು ಖಂಡಿಸಿದಂಥವರು ಅಂತಂದು. ಪರೋಪಕಾರ ಮನಸ್ಸಿನಿಂದ ಸಮ ಸಂಸ್ಕೃತಿಯ ಒಂದು ನೆಲೆಗಳನ್ನು, ಬೆಲೆಗಳನ್ನು ಅಲ್ಲಿ ಗಟ್ಟಿಗೊಳಿಸಲು ಯತ್ನಿಸಿದಂಥವರು ತತ್ವಪದಕಾರರು. ಬೇರು ಸಮೇತವಾಗಿ ಒಣಗಿದಂತಹ ಅಂದಿನ ವ್ಯವಸ್ಥೆಗೆ ಹಸಿರನ್ನು ಉಣಬಡಿಸಿದಂಥವರು ಮತ್ತು ಬಸುರನ್ನು ತುಂಬಿಸಿದಂಥವರು, ಮೈ ಮನಸ್ಸನ್ನು ನಡೆ ನುಡಿಗಳನ್ನು ಜಾಗೃತವಾಗಿಸಿದಂಥವರು ಅಂತ. ಆತ್ಮದ ಅನುಭವ ತಾವು ತಿಳಿದಿಲ್ಲ, ನುಡಿದಂತೆ ತಾವು ಒಮ್ಮೆಯಾದರೂ ನಡೆಯಲೇ ಇಲ್ಲ ಅನ್ನೋತಕ್ಕಂಥ ಮಾತನ್ನಿಲ್ಲಿ ಗಮನಿಸಿದಾಗ ಒಂದು ಕಡೆ ತತ್ವವನ್ನು ಕಾಣ್ತೇವೆ, ಇನ್ನೊಂದರಲ್ಲಿ ನೀತಿಯನ್ನು ಕಾಣ್ತೇವೆ, ಇನ್ನೊಂದರಲ್ಲಿ ಧರ್ಮವನ್ನು ಕಾಣ್ತೇವೆ, ಇನ್ನೊಂದರಲ್ಲಿ ಮೌಲಿಕವಾದಂತಹ ಆಧ್ಯಾತ್ಮವನ್ನು ಕಾಣ್ತೇವೆ ಅಂತ. ಇಂತಹ ಅಸಂಖ್ಯಾತವಾದಂತಹ ಪರಿಶುದ್ಧವಾದ ಶುಭ್ರವಾದ ಮಾತುಗಳಿಂದ ತತ್ವಪದಕಾರರು ಆ ಪರಂಪರೆಯನ್ನು ಮುರಿದು ಕಟ್ಟುತ್ತಾ ಬಂದದ್ದನ್ನು ನಾನು ಕಾಣಬಹುದು, ಗಮನಿಸಬಹುದು ಅಂತಂದು ಉಡಕೆ ತಾತಪ್ಪಯ್ಯನ ಈ ತತ್ವಪದವನ್ನು ತೆಗೆದುಕೊಳ್ತೇನೆ. ವಕೀಲ ಬಂದನೆ ನೋಡು ಪರಬ್ರಹ್ಮ, ವಕೀಲ ಬಂದನೆ ನೋಡು ಅಖಿಲ ಬ್ರಹ್ಮಾಂಡ ಕಾಯ ಕಿವತ್ತಿ ಸಕೀಲ ಮಾಹಿತಿ ಮಾಡಿದ ಕೋಡೋ ಧೀರೋಕೀಲ ಬಂದನೆ ನೋಡು
ಲೋಭ ಮೋಹವ ಮತ್ಸರ ಕಟ್ಲೆ ಬಗೆಹರಿಸುವವ ಅನ್ನತಕ್ಕಂತ ಮಾತು. ವಕೀಲು ಅಂದರೆ ಯಾರು ಅಂತ, ದೇವರು ವಕೀಲು, ಪರಬ್ರಹ್ಮನೇ ವಕೀಲು, ಇಂತಹ ಒಂದು ತಾತ್ವಿಕ ರೂಪ ಹೇಗೆ ಅವರಲ್ಲಿ ಅಭಿವ್ಯಕ್ತವಾಗ್ತದೆ ಅಂತಂದಾಗ, ವಕೀಲ ಅನ್ನುವುದೇನಿದೆಯಲ್ಲ ಒಬ್ಬರ ಪರವಾಗಿ ವಾದಿಸತಕ್ಕಂತಹ ಒಂದು ಪಾಕ್ಷಿಕ ರೂಪ ಅದು ಅಲ್ಲ. ಅದು ಸತ್ಯ ಸುಳ್ಳು ನ್ಯಾಯ ಅನ್ಯಾಯಗಳ ಗೂಜಿಗಿಂತ ಹೆಚ್ಚಾಗಿ ತಾನು ಕಂಡುಕೊಂಡಂತಹ ದಾರಿಯ ಮೂಲಕನೆ ನಾನು ಗೆಲ್ಲಬೇಕು ಅನ್ನೋತಕ್ಕಂತ ಒಂದು ಏಕ ಉದ್ದೇಶ ಮಾತ್ರ ಅದು ಅಂತಂದು, ಅದಕ್ಕೆ ಒಂದು ಸಾರ್ವತ್ರಿಕವಾದಂತ ಗುಣ ಅದಕ್ಕೆ ಇರೋದಿಲ್ಲ ಅಂತ. ಒಂದು ಆಧುನಿಕ ವ್ಯವಸ್ಥೆಯ ವಕೀಲನನ್ನು ತತ್ವಪದಕಾರ ವಿರೋಧವನ್ನು ಮಾಡ್ತಾನೆ ಅಂತಂದು, ಲೌಕಿಕ ಜ್ಞಾನಕ್ಕೆ ಸೀಮಿತವಾಗಿ ಕಂಡು ಬಂದಂತಹ ವಕೀಲನಿಗೂ, ಪಾರಮಾರ್ಥಿಕ ಪಥ ರೂಪಿಸಿದಂತಹ ಒಂದು ದೇವರಿಗೂ ಬ್ರಹ್ಮನಿಗೂ ವ್ಯತ್ಯಾಸವನ್ನು ಕಂಡುಕೊಟ್ಟಂತವರು ತತ್ವಪದಕಾರರು ಅಂತ. ಹಾಗಾಗಿ ಪರಬ್ರಹ್ಮ ವಕೀಲನಂದು ಹೇಳತಕ್ಕಂತ ಒಂದು ವ್ಯಂಗ್ಯ ಏನಿದೆಯಲ್ಲ, ಒಂದು ಏಕ ಮನಸ್ಸಿನಿಂದ ಉಂಟಾಗತಕ್ಕಂತಹ ಮಾತಲ್ಲ ಅದು. ಅದು ಏನು ಅಂತಂದ್ರೆ, ದೇವರು ಸರ್ವಾಂತರ್ಯಾಮಿ ಅಂತಂದು, ಬ್ರಹ್ಮ ಸರ್ವಾಂತರ್ಯಾಮಿ, ಆತನ ಮುಖವೇ ಬಹುಮುಖವಾದದ್ದು, ಸಾರ್ವತ್ರಿಕವಾದ ರೂಪದ್ದು ಅಂತಂದು. ಹೀಗಾಗಿ ಬ್ರಹ್ಮಗಂಟೆ ಅನ್ನುವುದೇನಿದೆಯಲ್ಲ, ಇದು ವಿಶಾಲ ಧೋರಣೆಯ ತರ್ಕ ಮನುಷ್ಯನಿಗೂ ಬೇಕು ಅನ್ನೋತಕ್ಕಂತಹ ಸಂಬಂಧ ಇದನ್ನೆಲ್ಲ ರೂಪಿಸಿ ಹೇಳಿದಂಥವರು. ಅಷ್ಟೇ ಅಲ್ಲ, ಆಧುನಿಕರು ಅಲ್ಲದ ಆಧುನಿಕ ಒಂದು ಕಾಲಘಟ್ಟದಲ್ಲಿ ಬದುಕಿ ಬಾಳಿದಂತಹ ತಾತಪ್ಪಯ್ಯನಂತಹ ತತ್ವಪದಕಾರರ ಈ ಹಾಡುಗಳಲ್ಲಿ ಇಂತಹ ಹಲವಾರು ರೀತಿಯ ಲೋಕ ನೀತಿಯ ಸಂವೇದನೆಗಳನ್ನು ಕಾಣಲು ಸಾಧ್ಯವಾಗ್ತದ. ಅಂದಿನ ಒಂದು ಬ್ರಿಟಿಷರ ಆಳ್ವಿಕೆಯಿಂದಾಗಿ ಸಮಾಜದಲ್ಲಿ ಹೋಟೆಲ್ಲು, ಕೋರ್ಟು, ವಕೀಲು ಮುಂತಾದ ಒಂದು ಹೊಸ ವ್ಯವಸ್ಥೆ ಅಲ್ಲಿ ಕಂಡದ್ದು ಸಹಿತ ಉಂಟು ಅಂತ. ಹಾಗಾಗಿ ಈಗಲೂ ಸಹಿತ ನಮ್ಮ ಭಾಗದಲ್ಲಿ ಕೋರ್ಟ್ಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಈ ಶಬ್ದಗಳು ಈಗಲೂ ಬಳಕೆಯಲ್ಲಿದ್ದಾವ ಅಂತ. ಮುಲ್ಜಿಮು, ಮುನ್ಸಿಫು, ಶಿರಸ್ತೆದಾರು, ನಾಜಿಮು, ಜಡ್ಜುಗಳಿಗೆ ಸಾಬು, ಇಂತಹ ಅಧಿಕಾರ ಸ್ಥಾನಗಳು ಈಗಲೂ ರಾಯಚೂರು ಪರಿಸರದಲ್ಲಿ ಒಂದು ಕಾಣಬಹುದು. ಇಂತಹ ಒಂದು ಸಾಂಪ್ರದಾಯಿಕ ಸಮಾಜದಲ್ಲಿ ಹುಟ್ಟು ಹಾಕತಕ್ಕಂತಹ ಅನೇಕ ಸಮಸ್ಯೆಗಳನ್ನು, ಅವುಗಳಿಂದ ಆಗತಕ್ಕಂತಹ ಸಾಕಷ್ಟು ಒಂದು ಪರಿಣಾಮಕಾರಿಯಾದಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸಿದಂಥವರು ತತ್ವಪದಕಾರರು ಅಂತ. ಆದ್ದರಿಂದ ಇವುಗಳನ್ನೆಲ್ಲವನ್ನು ಅನುಭವದ ನೆಲೆಯಲ್ಲಿಯೇ ಇವರು ಹೆಚ್ಚಾಗಿ ಗ್ರಹಿಸಿದ್ದನ್ನು ಕಾಣಬಹುದು. ಯಾಕಂತಂದ್ರೆ ವಚನಕಾರರ ಕಾಲದಲ್ಲಿ ಇದ್ದಂತಹ ಒಂದು ಸಂಘಟನಾಯುಕ್ತವಾದಂತಹ ಒಂದು ವ್ಯವಸ್ಥೆ ತತ್ವಪದಕಾರರ ಕಾಲದಲ್ಲಿ ಇರಲಿಲ್ಲ ಅಂತಂದು. ಇವರು ಹೆಚ್ಚಾಗಿ ವ್ಯಕ್ತಿಗತ ಹೋರಾಟ ಮಾಡಿದಂಥವರು ಅಂತಂದು. ನಮ್ಮ ಒಂದು ಪ್ರಾಚೀನ ಧರ್ಮಗಳಾಗಿರತಕ್ಕಂತಹ ಆ ಧರ್ಮಗಳ ಹಂಗನ್ನು ನಿರಾಕರಿಸಿ ಜೀವನಾನುಭವವೇ ಒಂದು ಪ್ರಧಾನವೆಂಬ ಒಂದು ಸ್ಪಷ್ಟತೆಯನ್ನು ನಮಗೆ ಕೊಟ್ಟಿದ್ದಾರೆ ಅಂತ. ಧರ್ಮ ಅನ್ನುವುದೇನಿದೆಯಲ್ಲ, ಮನುಷ್ಯ ಧರ್ಮವದು, ಆ ಧರ್ಮ ಸಮಾಜಕ್ಕೆ ಅದು ಉಪಯೋಗವಾಗಬೇಕು, ಪುರುಷಾರ್ಥವಾದ ಧರ್ಮವಾಗಬೇಕು ಅನ್ನತಕ್ಕಂತ ಮನಸ್ಥಿತಿ ಉಳ್ಳಂಥವರು. ನಮ್ಮ ಒಂದು ಪ್ರಜ್ಞೆಗೆ ಗೋಚರವಾಗತಕ್ಕಂತಹ ಒಂದು ಸೂಕ್ಷ್ಮ ಧರ್ಮವನ್ನು ಅವರು ತತ್ವದ ಮೂಲಕ ವಿಕಾಸಗೊಳಿಸಿ ಹೇಳಿದಂಥವರು ತತ್ವಪದಕಾರರು. ವಚನಕಾರರನ್ನು ನಾವು ಭಕ್ತಿ ಮತ್ತು ಜ್ಞಾನದಿಂದ ನಾವು ಗ್ರಹಿಸಬಹುದು, ಆದರೆ ತತ್ವಪದಕಾರರ ತತ್ವಗಳು, ಹಾಡುಗಳು ಹಾಗಲ್ಲ. ಒಂದು ಭಕ್ತಿಯ ಕಲ್ಪನೆ ಕೊಡ್ತಾರೆ, ಆಧ್ಯಾತ್ಮ ಹೇಳ್ತಾರೆ, ತತ್ವ ಹೇಳ್ತಾರ, ನೀತಿ ಹೇಳ್ತಾರ, ಲೋಕ ಜ್ಞಾನ ಹೇಳ್ತಾರೆ, ಮನುಷ್ಯನ ಅವಸ್ಥೆಗಳ ಒಂದು ನಿಷ್ಠೆಯನ್ನು ಹೇಳ್ತಾರೆ. ಹೀಗೆ ಇಂತಹ ಹಲವಾರು ಗಟ್ಟಿತನಗಳನ್ನು, ಬೇರೆ ಬೇರೆ ನೆಲೆಗಳನ್ನು ಹೇಳಲು ಪ್ರಾರಂಭಿಸಿದಂತಹ ಇಂತಹ ತತ್ವಪದಕಾರರು ನಮ್ಮ ಒಂದು ಭಿನ್ನ ಒಂದು ನೆಲೆಯ ಮೂಲಕ ನಮಗೆ ಹಳೆಯ ವ್ಯವಸ್ಥೆಯ ಜೊತೆಗೆ ಮುಖಾಮುಖಿ ಆಗ್ತಾರೆ ಅಂತ. ಈ ನಿಟ್ಟಿನಿಂದ ನೋಡಿದಾಗ ತತ್ವಪದಕಾರರು ಸಂಘಟನಾತ್ಮಕವಾಗಿ ಅವರು ಶ್ರಮಪಟ್ಟವರು, ಶ್ರಮಿಸಿದವರು ಅಲ್ಲ ಅಂತಂದು. ಅವರದು ಏನಿದ್ದರೂ ಸಹಿತ ವ್ಯಕ್ತಿಗತವಾದಂತಹ ಹೋರಾಟ ಅಂತಂದು. ಹಾಗಾಗಿ ಇಲ್ಲಿ ಕಂಡು ಬರ ಇವರಲ್ಲಿ ಬರತಕ್ಕಂಥ ಗುರುಲಿಂಗ ಕಲ್ಪನೆಯಾಗಿರ್ಬೋದು, ಅದು ಏಕಮುಖವಾದಂತಹ ಕಲ್ಪನೆಯಲ್ಲ, ಬಹುಮುಖವಾದಂತಹ ಒಂದು ಪರಿಕಲ್ಪನೆಯನ್ನು ತೋರಿಸಿದಂತಹ ತತ್ವಪದಕಾರರು ಇಂತಹ ಒಂದು ಅಧ್ಯಾತ್ಮದ ಒಂದು ಸಂವೇದನೆಯನ್ನು ಎಂದಿಗೆ ತಮ್ಮ ಒಂಟಿತನವನ್ನು, ತಮ್ಮ ವಿಶ್ವಾಸ ಅಂದ್ರೆ ಆತ್ಮವಿಶ್ವಾಸದ ಮೂಲಕ ಅವರು
ಈ ಒಂದು ಸಮಾಜವನ್ನು ಗೆದ್ದವರಾಗಿದ್ದರು ಅಂತ. ಹಾಗಾಗಿ ತತ್ವಪದಕಾರರು ಜಾತಿಯ ಎಲ್ಲೆ ಮೀರಿದಂಥವರು ಮತ್ತು ಅನೇಕ ಕಟ್ಟುಪಾಡುಗಳನ್ನು ಮುರಿದಂತಹ ಸಂಚಲನ ಸ್ವಭಾವ ಉಳ್ಳಂಥವರು. ಹರಿವ ನೀರಿನಂತೆ, ಉರಿವ ಬೆಂಕಿಯಂತೆ, ಬಹುಕೇಂದ್ರಿತ ಲೋಕ ಸ್ವರೂಪದ ಎನ್ನುವುದು ಬಹಳ ವಿಶೇಷ ಅನ್ನುವತಕ್ಕಂತಹ ಮಾತುಗಳನ್ನು ಇಲ್ಲಿ ನಾನು ಹೇಳುತ್ತಾ ಇದನ್ನೇ ಒಂದು ಕಡೆ ಹೇಳ್ತೇನೆ. ಈ ತತ್ವಪದಕಾರರಲ್ಲಿ HS ಶಿವಪ್ರಕಾಶ್ ಅವರು ಒಂದು ಕಡೆ ಹೇಳ್ತಾರೆ, ಎಲ್ಲಾ ಜಾತಿಯ ಮರಗಳ ಕಾಡು ತತ್ವಪದಕಾರರು ಅಂತಂದು. ಆದ್ದರಿಂದ ಈ ಕಾಡಿನಲ್ಲಿ ಕಡಕೋಳು ಮಡಿವಾಳಪ್ಪನಿದ್ದಾನೆ, ಕೂಡ್ಲೂರು ಬಸವಲಿಂಗಪ್ಪ ಇದ್ದಾನೆ, ಆಮೇಲೆ ಶಿಶುನಾಳ್ ಶರೀಫರಿದ್ದಾರೆ, ಸಂತೆಕೆಲ್ಲೂರು ಘನಮಠದಪ್ಪ ಇದ್ದಾರೆ, ನೀರ್ಲಕೆರೆ ಬಸವಲಿಂಗಪ್ಪ, ರಾಂಪುರ ಭಕ್ಕಪ್ಪಯ್ಯ, ಮೂಟ್ನಾಳ್ ಹಸನ್ ಸಾಬು, ಹೇರೂರು ವಿರುಪಣ್ಣ, ಅರವಲ್ಲಿ ಬಿಜುಲಿ ವಸ್ತಾದು, ದೇವದುರ್ಗದ ಆದಿ ಅಮಾತ್ಯಪ್ಪ, ಹೀಗೆ ಅಸಂಖ್ಯಾತವಾದ ಒಂದು ತತ್ವಪದಕಾರರು ಈ ಜಿಲ್ಲೆಯನ್ನು ಗಟ್ಟಿಗೊಳಿಸಿದಂಥರು. ತತ್ವಪದ ಪರಂಪರೆಯನ್ನು, ತತ್ವಪದ ಆಧ್ಯಾತ್ಮದ ಒಂದು ಧರ್ಮವನ್ನು ಗಟ್ಟಿಗೊಳಿಸಲು ಕಾರಣ ಕರ್ತರಾದರು ಅನ್ನುವತಕ್ಕಂತಹ ಮಾತನ್ನು ಹೇಳುತ್ತಾ ನನ್ನ ಒಂದು ಉಪನ್ಯಾಸಕ್ಕೆ ನಾನು ವಿರಾಮವನ್ನು ಕೊಡ್ತೇನೆ. ಸಮಯ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೂ ಸಾಕಷ್ಟು ಮಾತನಾಡಬಹುದಾಗಿತ್ತು, ಸಮಯದ ಅಭಾವದಲ್ಲಿ ನಾನು ಕೆಲವನ್ನು ನಾನು ಕುಂಠಿತಗೊಳಿಸಿ ಮಾತನಾಡಲು ಸಾಧ್ಯವಾಯಿತು. ಹೀಗೆ ನನಗೆ ಮಾತನಾಡಲು ಈ ವೇದಿಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ವಿಶ್ವಕರ್ಮ ಸಮುದಾಯಕ್ಕೆ ಮತ್ತು ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಶ ಬಡಿಗೇರವರಿಗೆ, ಹೀಗೆ ಅಸಂಖ್ಯಾತವಾದಂಥ ಸಂಯೋಜಕರಿಗೆ ಮತ್ತು ಅಂತರ್ಜಾಲ ವೇದಿಕೆಯಲ್ಲಿ ವೀಕ್ಷಣೆ ಮಾಡತಕ್ಕಂತಹ ಸಾಹಿತ್ಯ ಆಸಕ್ತ ಅಭಿಮಾನ ಬಳಗಕ್ಕೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು. ಎಲ್ಲರಿಗೂ ನಮಸ್ಕಾರಗಳು.